ಮುಂದಿನದ್ದು, ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನ ಪ್ರಭೂತಸ್ತ್ರಿಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ನೋಡಿ, ಇಲ್ಲಿ ಉಚ್ಚಾರಣೆಯಲ್ಲಿ ಗಮನಿಸಬೇಕಾದದ್ದೇನೆಂದರೆ, ಕೆಲವರು ಅಗ್ರಾಹ್ಯ ಅಂತ ಹೇಳ್ತಾರೆ, ಅಗ್ರಾಹ್ಯ ಶಾಶ್ವತ ಕೃಷ್ಣೋ, ಇದು ತಪ್ಪು, ಅಗ್ರಾಹ್ಯ ಅಲ್ಲ, ಅಗ್ರಾಹ್ಯ, ಖ್ಯ ಖ್ಯ ಅಂದರೆ ಹಕಾರ ಬರಬೇಕಲ್ಲಿ, ಇದನ್ನು ಗಮನಿಸಬೇಕು. ಅಗ್ರಾಹ್ಯ ಶಾಶ್ವತ ಕೃಷ್ಣ, ನೋಡಿ ಕೃಷ್ಣ ಅಂತ ಹೇಳ್ತಾರೆ ಕೆಲವರು, ಕೃಷ್ಣ ಅಲ್ಲ, ಕೃ ಕಾಕಾ ಕೀಕಿ ಕೃ ಅಂತ ಬರಬೇಕಲ್ಲಿ, ಹೊರತು ಕ್ರೀ ಅಲ್ಲ, ಕೆಲವರು ಕೃಷ್ಣ ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಬರಬೇಕಾದ್ರೆ ಕೆ ಆರ್ ಐ ಅಂತ ಬರೆಯುವುದುಂಟು, ಹಾಗಲ್ಲ ನಿಜವಾಗಲೂ, ಕೆ ಆರ್ ಯು ಕೃ. ಇಲ್ಲಿ ಅದೇ ರೀತಿ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನ, ಹಾಗೆ ಪ್ರಭೂತ, ನೋಡಿ ಪ್ರಭು ಎಲ್ಲಿ ಮಹಾಪ್ರಾಣಗಳನ್ನು ಸ್ಪಷ್ಟವಾಗಿ ಹೇಳಬೇಕು, ಪ್ರಭೂತಸ್ತ್ರಿಕ ಕುಬ್ಧಾಮ ಅಷ್ಟೇ, ಅಲ್ಲಿ ಕೆಲವರು ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಮ್ಮ ಅಂತ ಹೇಳಿತಾರೆ, ಹೇಳಿಬಾರದು, ಯಾಕಂದ್ರೆ ಅರ್ಥ ಬೇರೆ ಆಗುತ್ತೆ ಆ ರೀತಿ ನೀವು ಹೇಳಲಿಕ್ಕೆ ಹೋದ್ರೆ. ಅದಕ್ಕೋಸ್ಕರ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ ಇಷ್ಟೇ ಹೇಳಬೇಕು. ಇದರ ಅರ್ಥ ಏನಂದ್ರೆ, ಮೊದಲನೇದಾಗಿ ಭಗವಂತ ಅಗ್ರಾಹ್ಯ ಅಂತ, ಇದನ್ನ ನಾವು ನಮಸ್ಕಾರ ಮಾಡಬೇಕಾದ್ರೆ ಅಗ್ರಾಹ್ಯಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಅಗ್ರಾಹ್ಯ ಶಬ್ದ ಕರ್ತ ಏನಂತ ಹೇಳಿದ್ರೆ, ಗ್ರಾಹ್ಯ ಅಂದ್ರೆ ಹಿಡಿಯಲಿಕ್ಕೆ ಸಿಗುವವನು. ಈ ಭಗವಂತ ಅಗ್ರಾಹ್ಯ, ಅಗ್ರಾಹ್ಯ ಅಂದ್ರೆ ಹಿಡಿಯಲಿಕ್ಕೆ ಸಿಗುವುದೇ ಇಲ್ಲ ಇವನಂತ. ಭಗವಂತನನ್ನ ಕೇವಲ ಭಕ್ತಿಯಿಂದ ಮಾತ್ರವೇ ನಾವು ಪಡೆಯಲಿಕ್ಕೆ ಸಾಧ್ಯವೇ ಹೊರತು, ಬಲಾತ್ಕಾರದಿಂದಾಗ್ಲಿ, ಮಂತ್ರದಿಂದಾಗ್ಲಿ, ತಂತ್ರದಿಂದಾಗ್ಲಿ, ಯಾವುದರಿಂದಲೂ ದೇವರನ್ನು ಹಿಡಿಯಲಿಕ್ಕೆ ಬರಲ್ವಂತ. ಈ ರೀತಿ ಯಾವುದೇ ರೀತಿಯಿಂದಲೂ ಹಿಡಿಯಲಿಕ್ಕೆ ಬರದೇ ಇರುವವನು ದೇವರು. ಎಲ್ಲಿವರೆಗೆ ಅಂದ್ರೆ, ಸಮಸ್ತ ವೇದಗಳು ದೇವರನ್ನು ಹೊಗಳಿದ್ರು, ಸಂಪೂರ್ಣವಾಗಿ ಶಬ್ದದಿಂದ ದೇವರನ್ನು ಹಿಡಿಯಲಿಕ್ಕೆ ಬರಲ್ವಂತೆ. ಅದಕ್ಕೆ ಈ ರೀತಿ ಯಾರಿಗೂ ಸಿಲುಕದವನವನು, ಕೇವಲ ಭಕ್ತಿ ಬಂಧನವಶಃ ಭಕ್ತಿಗೆ ಮಾತ್ರ, ಅದು ತಾನಿಚ್ಛಿಸಿದ್ರೆ ಮಾತ್ರ. ಓ, ನಾನು ಇವನಿಗೆ ವಶ ಆಗಬೇಕು. ಯಾವ ರೀತಿ ಯಶೋದೆ ಎಷ್ಟು ಕಟ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೃಷ್ಣನನ್ನು ಕಟ್ಲಿಕ್ಕೆ ಆಗಲೇ ಇಲ್ಲ, 2 ಇಂಚು ಕಮ್ಮಿ ಆಗ್ತಾ ಇತ್ತು. ಕಡೆಗೆ ಕೃಷ್ಣನೇ ಹೆಚ್ಚಿಸಿದ, ಓ ನಾನು ಇವಳ ಬಂಧನಕ್ಕೆ ಅಂದರೆ ಇವಳ ಕಟ್ಟಿಗೆ ಬೀಳಬೇಕು ಅಂತ. ಆವಾಗ ಒಂದು ಕರು ಕಟ್ಟುವ ಹಗ್ಗದಲ್ಲಿ ಸಿಕ್ಕಿಬಿದ್ದ. ಹೀಗೆ ಭಗವಂತ ಅಗ್ರಾಖ್ಯನಾಗಿದ್ದಾನೆ. ಅದೇ ರೀತಿ ಮುಂದಿನದ್ದು ಭಗವಂತನ ನಾಮ ಏನು ಅಂದರೆ ಶಾಶ್ವತ ಅಂತ. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಹೇಗೆ ಹೇಳುವುದು ಅಂದರೆ, ಶಾಶ್ವತಾಯ ನಮಃ ಅಂತ ಹೇಳಿ ನಮಸ್ಕಾರ ಮಾಡುವುದು. ಶಾಶ್ವತ ಅಂತ ಹೇಳಿದ್ರೆ ದೇವರು ಯಾವಾಗಲೂ ಒಂದೇ ರೀತಿ ಇರ್ತಾನಂತೆ. ಶಾಶ್ವತ್ ಏಕ ಪ್ರಕಾರೇಣ ಅಂದರೆ ಯಾವತ್ತು ಒಂದೇ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ದೇವರು ಒಂದು ಮಗುವಾಗುವುದು ಅಂತಿಲ್ಲ, ದೇವರು ಮುದುಕಾಗುವುದು ಅಂತಿಲ್ಲ, ದೇವರಿಗೆ ವಯಸ್ಸಾಗುವುದು ಅಂತಿಲ್ಲ, ದೇವರಿಗೆ ನಮ್ಮ ಹಾಗೆ ಸಿಟ್ಟು ಬರುವುದು ಅಂತಿಲ್ಲ. ಒಂದ್ಸಲ ಕೆಲವು ಸಲ ಸಿಟ್ಟು ಬಂದಿರುವುದು, ಕೆಲವು ಸಲ ಖುಷಿಯಾಗಿರುವುದು, ಕೆಲವು ಸಲ ಮುಖವನ್ನು ಸಿಂಡರಿಸಿಕೊಂಡಿರುವುದು, ಇವೆಲ್ಲ ದೇವರಲ್ಲಿ ಇಲ್ಲವೇ ಇಲ್ಲ. ದೇವರು ಯಾವಾಗಲೂ ಒಂದೇ ರೀತಿಯಾಗಿ ನಿತ್ಯ ತರುಣನಾಗಿರುವವನು ದೇವರು. ಮತ್ತೆ ಯಾವಾಗಲೂ ಮುಗುಳು ನಗೆಯಿಂದಲೇ ಕೂಡಿದವನು. ಅಂದರೆ ನಾವು ಮುಗುಳ ನಗೆಯಿಂದ ಕೂಡುತ್ತೇವೆ, ಒಳಗಿನಿಂದ ದ್ವೇಷ ಸಿಟ್ಟು ಎಲ್ಲ ಇರ್ತದೆ, ಇಲ್ಲವೇ ಇಲ್ಲ. ದೇವರು ಯಾವತ್ತೂ ಮನಸ್ಸಿನಿಂದಲೂ ಶುದ್ಧವಾಗಿರುವವನು, ಎಲ್ಲರ ಬಗ್ಗೆಯೂ ಒಳ್ಳೆಯ ಭಾವನೆಯನ್ನೇ ಹೊಂದಿರುವವನು ದೇವರು. ಈ ಶಾಶ್ವತ ಅಂದರೆ ಹಾಗೆ, ಯಾವತ್ತೂ ಒಂದೇ ರೀತಿ ಇರ್ತಾನೆ ದೇವರು, ಎಲ್ಲ ರೀತಿಯಿಂದಲೂ ಒಂದೇ ರೀತಿ ಇರುವವನು ಭಗವಂತ. ಅದರಿಂದಾಗಿ ಅವನಿಗೆ ಶಾಶ್ವತ ಅಂತ ಕರೀತಾರೆ. ನಂತರ ಭಗವಂತನಿಗೆ ಕೃಷ್ಣ ಅಂತ ಕರೀತಾರೆ. ಅಗ್ರಾಹ್ಯ ಶಾಶ್ವತ ಕೃಷ್ಣ, ಇದನ್ನ ನಮಸ್ಕಾರ ಮಾಡಬೇಕಾದ್ರೆ ಕೃಷ್ಣ ಯ ನಮಃ ಅಂತ ಹೇಳಿ. ಕೃಷ್ಣ ಅಂತ ಯಾಕಂತ ಹೇಳಿದ್ರೆ, ಲೋಕ ಕರ್ಷಣತ್ವಾತ್, ಸಕಲ ಲೋಕ ಕರ್ಷಣತ್ವಾತ್ ಕೃಷ್ಣ ಅಂತ. ಕೃಷ್ಣ ಅಂದ್ರೆ ಕರ್ಷಣ ಮಾಡುವ, ಅಂದ್ರೆ ಸೆಳೆಯುವವನು. ಭಗವಂತ ಎಲ್ಲವನ್ನ ತನ್ನ ಹತ್ರ ಸೆಳಿತಾ ಇದ್ದಾನಂತೆ. ಯಾವ ರೀತಿ ಮ್ಯಾಗ್ನೆಟ್ ಸೆಳಿತದೆ, ಆ ರೀತಿ ದೇವರು ಸೆಳಿತಾ ಇದ್ದಾನಂತೆ. ಅದಕ್ಕಾಗಿ ಎಲ್ಲವೂ ಕೂಡ ಭಗವಂತನ ಹತ್ತಿರವೇ ಹೋಗುತ್ತಾ ಇರುವಂತ. ಅಂದ್ರೆ ಭಗವಂತನನ್ನ ಬಿಟ್ಟು ಯಾವ ರೀತಿ ಒಂದು ಮ್ಯಾಗ್ನೆಟ್ ಇದೆ, ಮ್ಯಾಗ್ನೆಟಿನ ಹತ್ತಿರ ಯಾವುದಾದ್ರೂ ಒಂದು ಕಬ್ಬಿಣ ಬಂತು ಅಂತ ಹೇಳಿದ್ರೆ ಯಾವ ರೀತಿ ಸಟಕ್ಕದಕ್ಕೆ ಹೋಗಿ ಅಂಟುಕೊಳ್ಳುತ್ತದೆ, ಅದನ್ನು ಬಿಟ್ಟಿರುವುದೇ ಇಲ್ಲ. ಆ ರೀತಿ ಭಗವಂತನನ್ನು ಬಿಟ್ಟು ಈ ಜಗತ್ತಿಗಿರ್ಲಿಕ್ಕೆ ಸಾಧ್ಯವೇ ಇಲ್ವಂತೆ. ಯಾಕಂದ್ರೆ ಅವನ ಸೆಳೆತ ಅಷ್ಟಿದೆ, ಸೆಳೆತ ಅಷ್ಟಿದೆ ಅಂದ್ರೆ ಇನ್ನೇನಿಲ್ಲ, ಅವನ ಅಧೀನವಾಗಿ ಜಗತ್ತು ಇಡೀ ಪ್ರಪಂಚ ಇದೆ. ಅದಕ್ಕೋಸ್ಕರ ಅವನು ಕೃಷ್ಣನಾಗಿದ್ದಾನೆ, ಎಲ್ಲವನ್ನ ಸೆಳಿತಾ ಇರುವವನು, ಎಲ್ಲರ ಮನಸ್ಸನ್ನು ಸೆಳಿತಾ ಇರುವಂಥವನು. ಅವನನ್ನು ಆರಾಧನೆ ಮಾಡಿದರೆ ಪಾಪವನ್ನು ಸೆಳೆಯುವಂಥವನು ನಮ್ಮಿಂದ. ಈ ರೀತಿ ಕೃಷ್ಣನಾಗಿದ್ದಾನೆ. ನಂತರ ಲೋಹಿತಾಕ್ಷ ಅಂತ ದೇವರಿಗೆ ಹೇಳ್ತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಲೋಹಿತಾಕ್ಷಾಯ ನಮಃ ಅಂತೇಳಿ ನಮಸ್ಕಾರವನ್ನು ಮಾಡಬೇಕು.
ಲೋಹಿತಾಕ್ಷ ಅಂತ ಹೇಳಿದ್ರೆ ಲೋಹಿತ ಅಂದರೆ ಕೆಂಪು. ದೇವರ ಕಣ್ಣೇನಿದೆ, ಕಣ್ಣಿನ ಆ ಕಡೆ ಈ ಕಡೆ ತುದಿಯಲ್ಲಿ ಸ್ವಲ್ಪ ಕೆಂಪಾಗಿದೆಯಂತೆ. ಅದಕ್ಕೆ ನಸು ಕಣ್ಣು ಕೆಂಪು ಕಣ್ಣಿನವನು ಭಗವಂತ. ಅಂದರೆ ಆ ಕೆಂಪಿನ ಹಿಂದೆ ಏನಿದೆ ಅಂತ ಹೇಳಿದರೆ ಸ್ವಲ್ಪ ಆ ಕಡೆ ಈ ಕಡೆ ಕೆಂಪು. ಒಂದು ಸೌಂದರ್ಯ, ಯಾವ ರೀತಿ ಒಂದು ಕಮಲದ ದಳವನ್ನು ನೋಡ್ತೇವೆ, ಎಸಳನ್ನು ನೋಡಿದರೆ ಅದರ ತುದಿಯಲ್ಲಿ ಆ ಕಡೆ ಈ ಕಡೆ ಕೆಂಪಾಗಿರ್ತದೆ, ಆ ರೀತಿ ಭಗವಂತನ ಕಣ್ಣು. ಅದು ಯಾಕೆ ಕೆಂಪಾಗಿದೆ ಅಂತ ಹೇಳಿದರೆ ಭಕ್ತರ ಮೇಲಿರುವ ಅನುರಾಗದಿಂದ. ಅಂದರೆ ಭಕ್ತರು ಅಂತ ಹೇಳಿದರೆ ಭಗವಂತನಿಗೆ ಅಷ್ಟು ಪ್ರೀತಿ ಅಂತ, ಯಾಕಂದರೆ ತನ್ನನ್ನೇ ನಂಬಿದವರು ಅವರು. ಆ ಭಕ್ತರ ಮೇಲಿನ ಪ್ರೀತಿಯಿಂದ ಸ್ವಲ್ಪ ನಸುಗೆಣ್ ಕೆಂಪಾದ ಕಣ್ಣುಳ್ಳವನು ಭಗವಂತ. ಅದಕ್ಕೆ ಅವನನ್ನು ಲೋಹಿತಾಕ್ಷ ಅಂತ ಕರೀತಾರೆ. ನಂತರ ಪ್ರತರ್ದನಃ ಅಂತ ಭಗವಂತನನ್ನು ಹೇಳ್ತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರತರ್ದನಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಪ್ರತರ್ದನಃ ಅಂದರೆ ತರ್ದನ ಅಂತ ಹೇಳಿದರೆ ಹೊಡೆಯುವವನು, ಶಿಕ್ಷಿಸುವವನು. ಪ್ರತರ್ದನಃ ಅಂದರೆ ಚೆನ್ನಾಗಿ ಶಿಕ್ಷಿಸ್ತಾನೆ ಅಂತ. ಯಾರಂದರೆ ದುಷ್ಟರನ್ನು. ಜಗತ್ತಿನಲ್ಲಿ ಯಾರು ದುಷ್ಟರಿದ್ದಾರೆ ಅವರ ದುಷ್ಟತನ ಏನಿದೆ, ಈ ದುಷ್ಟತನವನ್ನು ಚೆನ್ನಾಗಿ ಶಿಕ್ಷಿಸ್ತಾನೆ ದೇವರು. ಅಂದರೆ ಎಲ್ಲಿ ಶಿಕ್ಷೆ ಸಿಗುತ್ತದೆ ಆ ಎಲ್ಲ ಶಿಕ್ಷೆಯ ಹಿಂದೆ ದೇವರು ಕೂತೇ ಇದ್ದಾನೆ. ಯಾಕಂತೇಳಿದ್ರೆ ದೇವರಿಗೆ ದುಷ್ಟರ ಮೇಲೇನು ದ್ವೇಷ ಅಲ್ಲ, ಮತ್ತೆ ದುಷ್ಟವರು ಒಳ್ಳೆಯವರಾಗಬೇಕು. ಮತ್ತೇನು ಅಂದರೆ ಒಳ್ಳೆಯವರಿಗೆ ಗೊತ್ತಾಗಬೇಕು ದುಷ್ಟತನವನ್ನು ಮಾಡಿದರೆ ಹೇಗೆ ಕೆಟ್ಟದಾಗತ್ತೆ ಅಂತ ಒಳ್ಳೆಯವರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ದುಷ್ಟರಿಗೆ ತಾನು ಪೆಟ್ಟು ಕೊಡ್ತಾ ಇರ್ತಾನೆ. ಇಲ್ಲಿ ಪೆಟ್ಟು ಕೊಡೋದು ಅಂದರೆ ಇಲ್ಲಿ ಕೋಲು ತಗೊಂಡು ಪೆಟ್ಟು ಕೊಡ್ತಾರಲ್ವ ಅಧ್ಯಾಪಕರು, ಹಾಗಲ್ಲ. ಮತ್ತೇನಂತೇಳಿದರೆ ಜೀವನದಲ್ಲಿ ಬರುವಂತಹ ನಾನಾ ವಿಧವಾದಂತಹ ದೈಹಿಕವಾದ ಮಾನಸಿಕವಾದ ಬೌದ್ಧಿಕವಾದ ತೊಂದರೆಗಳೇನಿದೆ, ಸಾಂಸಾರಿಕವಾದ ತೊಂದರೆಗಳು, ಇವೆಲ್ಲ ದೇವರು ಕೊಡುವ ಪೆಟ್ಟೆ. ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಯಾಕೋಸ್ಕರ ಪೆಟ್ಟು ಕೊಡ್ತಾನೆ ಅಂದರೆ ಸರಿಯಾಗು ಸರಿಯಾಗು ಅಂತ, ಅಥವಾ ದುಷ್ಟರಿಗೆ ಕೊಡ್ತಾ ನೋಡು ಆ ರೀತಿ ನೀನು ಆಗಬೇಡ ಅಂತ, ಆದರೆ ಈ ರೀತಿ ನಿನಗೂ ಕಷ್ಟ ಬರುತ್ತೆ ಅಂತ. ಈ ರೀತಿ ತೋರಿಸ್ಲಿಕ್ಕೋಸ್ಕರ ತಾನು ಪ್ರತರ್ದನನಾಗಿದ್ದಾನೆ, ಅಂದರೆ ಚೆನ್ನಾಗಿ ಶಿಕ್ಷಿಸ್ತಾನೆ ದುಷ್ಟರನ್ನ. ಇನ್ನು ಪ್ರಭೂತಃ ಅಂತ ಮುಂದಿನದ್ದು ಭಗವಂತನ ನಾಮ. ಪ್ರಭೂತ ಅಂದರೆ ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಪ್ರಭೂತಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಭಗವಂತ ಪ್ರ ಅಂದರೆ ಪ್ರಕೃಷ್ಟ, ಚೆನ್ನಾಗಿ. ಭೂತ ಅಂದರೆ ತುಂಬಿಕೊಂಡವನು ಅಂತ. ಅಂದರೆ ಏನೇನು ಒಳ್ಳೆ ಗುಣಗಳೇನಿದೆ ಆ ಎಲ್ಲ ಒಳ್ಳೆ ಗುಣಗಳಿಂದ ದೇವರು ತುಂಬಿ ತುಳುಕುತ್ತಾ ಇದ್ದಾನಂತೆ. ಅಂದರೆ ತುಂಬಿ ತುಳುಕುವವನು ಅಂತ, ಪ್ರತಿಯೊಂದರಲ್ಲೂ ತುಂಬಿ ತುಳುಕುವವನು. ಅಂದರೆ ದೇವರಲ್ಲಿ ಪ್ರತಿಯೊಂದು, ಇವಾಗ ಶಕ್ತಿ ತಗೊಳ್ತೀರಾ, ದೇವರಲ್ಲಿ ಶಕ್ತಿ ತುಂಬಿ ತುಳುಕುತ್ತಾ ಇದೆ. ಅದೇ ರೀತಿ ರೂಪ ತಗೊಳ್ತೀರಾ, ರೂಪದಲ್ಲಿ ಭಗವಂತ ತುಂಬಿ ತುಳುಕುತ್ತಾ ಇದ್ದಾನೆ. ಅದಕ್ಕೆ ಸೌಂದರ್ಯ ಸಾರ ಅವನೇ ಭಗವಂತ. ಅಥವಾ ಗುಣಗಳ ತಗೊಳ್ತೀರಾ, ಎಲ್ಲ ಒಳ್ಳೆ ಗುಣಗಳಿಂದ ಭಗವಂತ ತುಂಬಿ ತುಳುಕುತ್ತಾ ಇದ್ದಾನೆ. ಇನ್ನು ಸಾಮರ್ಥ್ಯ ತಗೊಳ್ತೀರಾ, ಐಶ್ವರ್ಯ, ಅದರಿಂದ ತುಂಬಿ ತುಳುಕುತ್ತಾ ಇದ್ದಾನೆ. ಅದಕ್ಕೆ ಪೂರ್ಣ ಐಶ್ವರ್ಯ, ಪೂರ್ಣ ಬಲ, ಪೂರ್ಣ ಶಕ್ತಿ, ಆನಂದದಿಂದ ತಗೊಳ್ತೀರಾ, ಆನಂದದಿಂದ ಭಗವಂತ ತುಂಬಿ ತುಳುಕುತ್ತಾ ಇದ್ದಾನೆ. ಹೀಗೆ ಪ್ರತಿಯೊಂದರಲ್ಲೂ ದೇವರು ಪ್ರಭೂತ ಅಂದರೆ ಪರಿಪೂರ್ಣನಾಗುವನು, ತುಂಬಿ ತುಳುಕುತ್ತಾ ಇರುವವನು. ಅದಕ್ಕೆ ಅವನಿಗೆ ಪ್ರಭೂತ ಅಂತ ಹೆಸರು ಭಗವಂತನಿಗೆ. ಇನ್ನು ತ್ರಿಕಕುಬ್ಧಾಮ, ಈ ಒಂದು ನಾಮವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ತ್ರಿಕಕುಬ್ಧಾಮ್ನೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಇಲ್ಲೇನಂದರೆ ತ್ರಿಕಕುಪ್, ಮೂರು, ತ್ರಿ ಅಂದರೆ ಗೊತ್ತು, ಕಕುಪ್ ಅಂತ ಹೇಳಿದರೆ ನೆಲೆಗಳು, ಅದೇ ಇವನ ಮನೆಯಾಗಿ ಉಳ್ಳವನು ಅಂತ. ಯಾವುದು ಅಂತ ಹೇಳಿದರೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಮೂರಿದೆ. ಈ ಮೂರು ಭವನಗಳಲ್ಲಿ ನೆಲೆಸಿದ್ದಾನಂತೆ. ಇದು ಭಗವಂತ ನೆಲೆಸಿರುವಂತ, ಅಂದರೆ ದೇವರು ಅಲ್ಲೇ ಇದ್ದಾನೆ ಅಂತಲ್ಲ, ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ. ಪ್ರತಿಯೊಂದು ಅಣು ರೇಣು ತೃಣ ಕಾಷ್ಟ ಇದರೊಳಗೆಲ್ಲ ಕೂತಿದ್ದಾನೆ. ಆದರೆ ತನ್ನ ಭಕ್ತರನ್ನ ಇಲ್ಲಿ ತಗೊಂಡೋಗಿ ಇಟ್ಕೊಳ್ತಾನಂತೆ. ಯಾರು ದೇವರ ಆರಾಧನೆಯನ್ನು ಮಾಡ್ತಾರೆ ಅವರನ್ನು ಈ ಸಂಸಾರದಿಂದ ಬಡುಗಡೆಗೊಳಿಸಿ, ಸಂಸಾರ ಅಂತ ಹೇಳಿದರೆ ಈ ಮುಪ್ಪು ಸಾವು ರೋಗ ರುಜಿನ ಇವುಗಳೆಲ್ಲ ಕೂಡಿದೆ ಈ ಸಂಸಾರದಿಂದ ಬಿಡುಗಡೆಗೊಳಿಸಿ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ದೇವರ ಮನೆ ಅಂದರೆ ಯಾವುದು, ಇದೇ ಮೂರು, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ. ಈ ತ್ರಿಕಕುಬ್ ಧಾಮ, ಈ ರೀತಿ ಮೂರು ಧಾಮದಲ್ಲಿ ಲೋಕದಲ್ಲಿ ನೆಲೆಸಿರುವವನು ಭಗವಂತ, ಭವನದಲ್ಲಿ ನೆಲೆಸಿರುವವನು. ನಂತರ ಪವಿತ್ರಂ ಅಂತ ಭಗವಂತನನ್ನು ಕರೀತಾರೆ. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಪವಿತ್ರಾಯ ನಮಃ ಅಂತ ಈ ರೂಪಕ್ಕೆ ನಮಸ್ಕಾರವನ್ನು ಮಾಡಬೇಕು. ಭಗವಂತ ಪವಿತ್ರ ಅಂತ ಹೇಳಿದರೆ ನಮ್ಮನ್ನು ಪವಿತ್ರಗೊಳಿಸ್ತಾನೆ, ಶುದ್ಧಗೊಳಿಸ್ತಾನೆ. ಅದರಿಂದಾಗಿ ನಿಜವಾಗ್ಲೂ ಕೂಡ ನಾವು ಯಾವಾಗ ಮಡಿ ಅಂತ ಹೇಳಿದರೆ ಸ್ನಾನ ಮಾಡಿದಾಗ ಮಡಿಯಲ್ಲ, ಮತ್ತೆ ಭಗವಂತನ ನೆನಪು ಮಾಡಿಕೊಂಡಾಗ ಮಡಿ. ಸ್ನಾನ ಮಾಡಿದಾಗಲೂ ಯಾಕೆ ಮಡಿ ಆಗ್ತೇವೆ ಅಂತ ಹೇಳಿದ್ರೆ ಈ ಪವಿತ್ರನಾದ ಭಗವಂತ ನಮ್ಮಲ್ಲಿ ಸನ್ನಿಹಿತನಾಗ್ತಾನೆ ಅಂತ.
ಮತ್ತಿನ್ನೊಂದು ಏನಂದ್ರೆ, ಯಾವುದು ಶುದ್ಧವಾದ ವಸ್ತು ಇದೆ ಅಲ್ಲಿ ಮಾತ್ರ ದೇವರು ಇರ್ತಾನೆ, ಅದನ್ನು ಶುದ್ಧಗೊಳಿಸ್ತಾ ಇರ್ತಾನು. ಎಲ್ಲಿ ಶುದ್ಧತೆ ಇಲ್ಲ ಅಲ್ಲಿ ದೇವರಿಲ್ಲ, ಯಾಕಂದ್ರೆ ಅವನು ಪವಿತ್ರನಾಗಿರುವವನು. ಅಷ್ಟು ಮಾತ್ರ ಅಲ್ಲ, ಎಲ್ಲವನ್ನು ಶುದ್ಧಗೊಳಿಸುವವನು. ಅದರಿಂದಾಗಿ ನಾವು ಸ್ನಾನವನ್ನು ಮಾಡಬೇಕು, ಅದರೊಟ್ಟಿಗೆ ದೇವರ ಸ್ಮರಣೆಯನ್ನು ಮಾಡಬೇಕು. ಇಲ್ದಿದ್ರೆ ಶುದ್ಧ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಮಡಿ ಅಲ್ವೇ ಇಲ್ಲ. ಯಾರು ದೇವರ ಸ್ಮರಣೆಯನ್ನ ಮಾಡುವುದಿಲ್ಲ ಅವನು, ಎಷ್ಟೇ ಮುಳುಗಿದ್ರು, ಎಷ್ಟೇ ಸ್ನಾನ ಮಾಡಿದ್ರು, ಎಷ್ಟು ಮಡಿ ವಸ್ತ್ರ ತೊಟ್ಟರು, ಅದ್ಯಾವುದು ಮಡಿಯಲ್ಲ. ಮುಖ್ಯ ಬೇಕಾದದ್ದು ಯಾವುದು ಅಂದ್ರೆ ದೇವರ ಸ್ಮರಣೆಯೊಂದಿಗೆ ಇದೆಲ್ಲವನ್ನ ಮಾಡಬೇಕು. ಅವನೇ ಪವಿತ್ರನಾಗಿರುವಂತವ. ನಂತರ ಮಂಗಲಂ ಪರಂ, ಈ ಮಂಗಲಂ ಪರಂ ಅನ್ನೋದನ್ನ ಕೆಲವರು ಎರಡು ನಾಮವನ್ನಾಗಿ ಮಾಡ್ತಾರೆ, ಮಂಗಲ ಅಂತ ಪರ ಅಂತ. ಇನ್ನು ಕೆಲವರು ಮಂಗಲಂ ಪರಂ ಅನ್ನೋದು ಒಂದೇ ನಾಮವನ್ನಾಗಿ ಮಾಡ್ತಾರೆ. ವಾಸ್ತವಿಕವಾಗಿ ನಾವು ಎರಡು ನಾಮವನ್ನಾಗಿ ಮಾಡಿದರೆ ಆಗ ಮಂಗಲಾಯ ನಮಃ ಅಂತ ಒಂದು, ಮತ್ತೆ ಪರಾಯ ನಮಃ, ಈ ರೀತಿ ಎರಡು ನಾಮದಿಂದ ನಮಸ್ಕಾರವನ್ನು ಮಾಡುವುದು. ಮಂಗಲಾಯ ನಮಃ ಅಂತ ಹೇಳಿದ್ರೆ ಮಂಗಲ ಅಂತ ಹೇಳಿದ್ರೆ ಒಳ್ಳೆಯದ್ದು ಅಂತ. ಭಗವಂತ ಒಳ್ಳೆಯದ್ದನ್ನು ಮಾಡುವವನು ಯಾವತ್ತು, ಮಂಗಳ ಶುಭ ಒಳ್ಳೆಯದ್ದು ಅದನ್ನೇ ಮಾಡುವವನು ದೇವರು. ಯಾವತ್ತು ಕೆಟ್ಟದ್ದು ಮಾಡೋಲ್ಲ, ಅದಕ್ಕೆ ಅವನಿಗೆ ಮಂಗಲ ಅಂತ ಹೆಸರು. ಇನ್ನು ಪರಂ ಅಂತ ದೇವರಿಗೆ ಹೆಸರು. ಯಾಕೆ ದೇವರನ್ನ ಪರ ಅಂತ ಇಲ್ಲಿ ನಮಸ್ಕಾರ ಮಾಡ್ಕೊಳ್ಬೇಕಾದ್ರೆ ಪರಾಯ ನಮಃ ಅಂತ ಕರೀತಾರೆ? ಯಾಕೆ ದೇವರನ್ನ ಪರ ಅಂತ ಕರೀತಾರೆ ಅಂತ ಹೇಳಿದ್ರೆ, ದೇವರು ನಮ್ಮ ಹಾಗಲ್ಲ, ನಾವು ಹೇಳ್ತಲ್ವ ಪರಕೀಯರು, ನಮ್ಮವರು ಪರಕೀಯರು ಅಂತ. ಪರಕೀಯರು ಅಂದ್ರೆ ಬೇರೆಯವರು ಅಂತ. ಆ ರೀತಿ ಭಗವಂತ ಬೇರೆಯಾಗಿರುವವನು ನಮ್ಮೆಲ್ಲರಿಗಿಂತ, ಸಮಸ್ತ ಜೀವರಿಗಿಂತ ಬೇರೆಯಾಗಿರುವವನು. ಯಾಕಂದ್ರೆ ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ಮತ್ತೆ ಅವನು ಯಾವತ್ತೂ ತಾನು ರಕ್ಷಣೆಯನ್ನು ಕೊಡುವವನು, ನಾವು ರಕ್ಷಣೆಯನ್ನು ಪಡೆಯುವವರು. ಈ ರೀತಿ ನಮಗೂ ದೇವರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮಿಂದ ಸಂಪೂರ್ಣ ಬೇರೆಯಾಗಿರುವವನು ಅವನು. ಅವನು ದೇವ, ನಾವು ಜೀವ. ಹೀಗೆ ಪರಂ ಅಂದ್ರೆ ಬೇರೆಯಾಗಿರುವವನು. ಅಥವಾ ಇದನ್ನು ಒಂದೇ ಶಬ್ದ ತಗೊಳ್ತೇವೆ ಅಂತ ಹೇಳುವುದಾಗಿದ್ರೆ ಮಂಗಳಂ ಪರಂ ಅಂತ ಒಂದೇ ಶಬ್ದ ತಗೊಳ್ಳೋದಾಗಿದ್ರೆ, ಆವಾಗ ನಮಸ್ಕಾರ ಮಾಡೋದು ಯಾಕಂದ್ರೆ ಮಂಗಲಾಯ ಪರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದು ಶುಭವಾದದ್ದಿದೆ, ಮಂಗಳಕರವಾದದ್ದು ಶುಭವಾದದ್ದಿದೆ, ಆ ಎಲ್ಲ ಒಳ್ಳೆಯದ್ದಕ್ಕೂ ದೇವರೇ ಶ್ರೇಷ್ಠನಾಗಿರುವವನು. ಅಂದ್ರೆ ಒಳ್ಳೆಯದ್ದಕ್ಕೂ ಒಳ್ಳೆಯವನಿವನೇ. ಇವನಷ್ಟು ಒಳ್ಳೆಯ ಪದಾರ್ಥ ಇನ್ನೊಂದು ಇಲ್ವೇ ಇಲ್ಲ, ಇವನಷ್ಟು ಶುಭಕರವಾದದ್ದು ಇನ್ನೊಂದು ಇಲ್ವೇ ಇಲ್ಲ. ಅದರಿಂದಾಗಿ ಹೇಳುವಂಥದ್ದು ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಅದರಿಂದಲೇ ತದೇವ ಲಗ್ನಂ ಸುದಿನಂ ತದೇವ ತಾರಾ ಬಲಂ ಚಂದ್ರ ಬಲಂ ತದೇವ ವಿದ್ಯಾ ಬಲಂ ದೇವ ಬಲಂ ತದೇವ ಲಕ್ಷ್ಮೀ ಪದೇ ತೇಂಘ್ರೇಗಂ ಸ್ಮರಾಮಿ. ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಳ್ಳೆ ಮುಹೂರ್ತವೋ ಕೆಟ್ಟ ಮುಹೂರ್ತವೋ, ಒಳ್ಳೆ ಗಳಿಗೆನೋ ಕೆಟ್ಟ ಗಳಿಗೆನೋ, ಏನೋ ಗೊತ್ತಿರೋಲ್ಲ, ಎಂಥ ಒಂದು ಸಂದರ್ಭದಲ್ಲಿ ಶುರು ಮಾಡಿಬಿಡ್ತೇವೆ. ಕೆಲವು ಸಲ ಅನಿವಾರ್ಯವಾಗಿ ಶುರು ಮಾಡಲೇಬೇಕು, ಒಳ್ಳೆ ಸಮಯ ಎಲ್ಲ ನೋಡ್ಕೊಳ್ಳಿಕ್ ಆಗೋಲ್ಲ. ಅವಾಗ ಏನಂದ್ರೆ ಅಂಥ ಸಂದರ್ಭದಲ್ಲಿಯೂ ಕೂಡ ದೇವರ ಸ್ಮರಣೆ ಮಾಡ್ತಾ ಮಾಡಬೇಕಂತ. ಯಾವಾಗ ನಾವು ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಮಾಡ್ತೇವೆ ಅವಾಗ ಎಲ್ಲ ಮುಹೂರ್ತಗಳೂ ಒಳ್ಳೇದಾಗುತ್ತೆ. ಎಂಥ ಕೆಟ್ಟ ಮುಹೂರ್ತದಲ್ಲಿ ಒಂದೊಮ್ಮೆ ಶುರು ಮಾಡಿದರೂ ಕೂಡ ಆ ಕೆಟ್ಟ ಮುಹೂರ್ತದ ಪರಿಣಾಮ ಉಂಟಾಗದಾಗೆ ದೇವರು ನೋಡಿಕೊಳ್ಳುತ್ತಾನೆ. ಯಾಕಂದ್ರೆ ಅವನು ಮಂಗಲ ಪರವನು, ಅತ್ಯಂತ ಶ್ರೇಷ್ಠವಾದ ಶುಭಕರ ದೇವರು. ಅದಕ್ಕಾಗಿ ಅವನನ್ನು ಮಂಗಳಂ ಪರಂ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ನಾಮ, ಅದು ಯಾವ ರೀತಿ ಇದೆ ಅಂದರೆ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ನೋಡಿ ಇಲ್ಲಿ ಉಚ್ಚಾರಣೆಯಲ್ಲಿ ಗಮನಿಸಬೇಕಾದದ್ದು ಈಶಾನ ಪ್ರಾಣದ ಪ್ರಾಣೋ, ವಿಸರ್ಗಗಳು ಸ್ಪಷ್ಟ ಬರಬೇಕು. ಕೆಲವರು ಈಶಾನ ಪ್ರಾಣದ ಪ್ರಾಣೋ, ಈಶಾನ ಅಷ್ಟೇ, ಈಶಾನ ಪ್ರಾಣದ, ಈಶಾನ ನಹ್ ಅಂತ ಹೇಳಿದ್ರೆ ಹ ಅಂತ ಅರ್ಧ ಬರಬೇಕಲ್ಲಿ. ಈಶಾನ ಪ್ರಾಣದ ಪ್ರಾಣೋ, ಹಾಗೆ ಜ್ಯೇಷ್ಠ ಶ್ರೇಷ್ಠ, ಜ್ಯೇಷ್ಠ ಶ್ರೇಷ್ಠ ಅಲ್ಲ, ಜ್ಯೇಷ್ಠ ಹ ಹ ಅಂತ ಅರ್ಧ ಬರಬೇಕು. ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ನಂತರ ಅಲ್ಲಿ ಮಹಾಪ್ರಾಣಗಳು ಗಮನಿಸಬೇಕಾದದ್ದು ಹಿರಣ್ಯಗರ್ಭೋ ಭೂಗರ್ಭೋ, ಮಹಾಪ್ರಾಣ ಇದೆ, ಮಾಧವೋ ಮಧುಸೂದನ. ಇಷ್ಟೆಲ್ಲ ಮಹಾಪ್ರಾಣಗಳನ್ನು ದೀರ್ಘವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಉಚ್ಚಾರಣೆ ಮಾಡಬೇಕು. ಇಲ್ಲೇನೆಂದರೆ ಮತ್ತೆ ಭಗವಂತನನ್ನು ಹೊಗಳುತ್ತಾ ಇದೆ ಭಗವಂತನ ರೂಪಗಳು. ಈಶಾನ ಅಂತ ಒಂದು, ಈಶಾನ ಅಂತ ಹೇಳಿದ್ರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಈಶಾನಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಈಶಾನ ಅಂತ ಹೇಳಿದ್ರೆ ಏನಂದ್ರೆ ಈಶರು ಅಂತ ಹೇಳಿದ್ರೆ ಈ ಜಗತ್ತಿನ ಒಡೆಯರು, ಇಂದ್ರಾದಿ ದೇವತೆಗಳಿದ್ದಾರೆ, ಇಂದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲ, ಇವರೆಲ್ಲರೂ ಈಶರು.
ಈ ಈಶ್ವರಿಗೂ ಅನ ಅನ ಅಂತ ಹೇಳಿದ್ರೆ ಎಲ್ಲ ಚಟುವಟಿಕೆ ಆಕ್ಟಿವಿಟೀಸ್, ಇವರದ್ದೆಲ್ಲ ಚಟುವಟಿಕೆಗಳೇನಿದೆ ಇವೆಲ್ಲ ನಡೆಸ್ತಾ ಇರುವವನು ಇವನೇ. ಬ್ರಹ್ಮಾದಿ ದೇವತೆಗಳು ಆ ಬ್ರಹ್ಮಾದಿ ಸ್ಥಾನದಲ್ಲಿ ಕೂತು ತಾವೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಇವನಿಂದಲೇ. ಅದರಿಂದಲೇ ನಿಜವಾಗಿ ಈಶಾನ ಅಂತ ಕರೆಯಲ್ಪಡುವವನು ಇವನೇ, ಈ ಭಗವಂತನೇ. ನಂತರ ಪ್ರಾಣದಹ ಅಂತ ಮುಂದಿನದ್ದು. ಅದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಪ್ರಾಣದಾಯ ನಮಃ ಅಂತ ನಮ್ಮ ನಮಸ್ಕಾರವನ್ನು ಮಾಡಬೇಕು. ಪ್ರಾಣದ ಅಂತ ಹೇಳಿದ್ರೆ ಏನಂದ್ರೆ ನೋಡಿ, ಪ್ರಾ ಅಣ ದ. ಪ್ರಾ ಅಂತ ಹೇಳಿದ್ರೆ ಪ್ರಕೃಷ್ಟ ಅಂದ್ರೆ ಚೆನ್ನದ ಒಳ್ಳೆಯ. ಅನ ಅನ ಅಂತ ಹೇಳಿದ್ರೆ ಚೇಷ್ಟೆ ಅಂದ್ರೆ ನಮ್ಮ ಆಕ್ಟಿವಿಟೀಸ್, ಅದನ್ನೆಲ್ಲ ಕೊಡ್ತಾ ಇರುವ. ಅಂದ್ರೆ ನಾವೇನು ಇಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ, ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇರುವುದು ಭಗವಂತನಿಂದ. ಯಾಕಂದ್ರೆ ಎಲ್ಲದರ ಒಳಗೆ ಕೂತು ಎಲ್ಲ ನಮ್ಮೊಳಗೆ ಈ ಪ್ರತಿಯೊಂದಕ್ಕೂ ಒಂದೊಂದು ಇಂದ್ರಿಯಗಳಲ್ಲಿ ಕೂತು ಆಯಾ ಚಟುವಟಿಕೆ ಏನಿದೆ ಅದು ಚೆನ್ನಾಗಿ ಮಾಡುವಾಗೆ ದೇವರು ನೋಡ್ಕೊಳ್ತಾ ಇದ್ದಾನೆ. ಆದಷ್ಟು ಚೆನ್ನಾಗಿ ಮಾಡುವಾಗ ನೋಡ್ಕೊಳ್ತಾ ಇದ್ದಾನೆ ಭಗವಂತ. ಅದಕ್ಕಾಗಿ ಅವನಿಗೆ ಪ್ರಾಣದ ಅಂತ ಹೆಸರು ದೇವರಿಗೆ. ನಂತರ ಮುಂದಿನದ್ದು ಪ್ರಾಣ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಾಣಾಯ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಅಲ್ಲ, ಪ್ರಾಣ ಅಂತ ಹೇಳಿದ್ರೆ ನಾವು ಮುಖ್ಯ ಪ್ರಾಣ ವಾಯು ಅಂತ ಅಲ್ಲ ತಿಳ್ಕೊಂಡಿದ್ದೇವೆ, ಆದರೆ ನಿಜವಾಗಿ ಪ್ರಾಣ ಅಂತ ಹೆಸರು ವಿಷ್ಣುವಿಗೆ. ಈ ವಿಷ್ಣು ಸಹಸ್ರ ನಾಮಕ ಅದನ್ನು ತಿಳಿಸ್ತಾ ಇದೆ, ನಿಜವಾಗಿ ಇರುವಂತಹದ್ದು ವಿಷ್ಣುವಿಗೆ ಆ ಹೆಸರು. ವಿಷ್ಣು ಮತ್ತೆ ಪ್ರಾಣನಿಗೆ ಕೊಟ್ಟದ್ದು ಅದನ್ನು ಮುಖ್ಯ ಪ್ರಾಣನಿಗೆ, ಅವನು ನಿನಗೆ ಈ ಹೆಸರು ಕೊಟ್ಟಿದ್ದೆ ತಗೋ ಅಂತ. ಅದರಿಂದಾಗಿ ಮತ್ತೆ ಅವನಿಗೆ ಬಂತು. ಯಾಕೆ ವಿಷ್ಣುವಿಗೆ ಯಾಕೆ ಪ್ರಾಣ ಅಂತ ಕರೀತಾರೆ ಅಂತ ಹೇಳಿದ್ರೆ, ದೇವರು ಬರೀ ನಮ್ಮ ಚಟುವಟಿಕೆ ಮಾತ್ರ ನಡೆಸ್ತಾ ಇರುವವನಲ್ಲ, ಮತ್ತೆ ಇಡೀ ಜಗತ್ತೇನಿದೆ ಇಡೀ ಬ್ರಹ್ಮಾಂಡದ ಅನ ಅಂದ್ರೆ ಪ್ರಕೃಷ್ಟವಾದ ಅನ ಚೇಷ್ಟೆ ಎಲ್ಲ ಚಟುವಟಿಕೆ ನಡೀತಾ ಇರುವುದೇ ದೇವರಿಂದ. ಜಗತ್ತಿನ ಚೇಷ್ಟೆ ಅಂತ ಹೇಳಿದ್ರೆ, ಇವಾಗ ಜಗತ್ತು ಚಲಿಸ್ತಾ ಇದೆ, ಕಾಲ ಮುಂದೆ ಹೋಗ್ತಾ ಇದೆ, ನಕ್ಷತ್ರಗಳು ತಿರುಗುತ್ತಾ ಇದೆ, ಗ್ರಹಗಳು ತಿರುಗುತ್ತಾ ಇದೆ, ಇವೆಲ್ಲ ಹೇಗೆ ತಿರುಗುತ್ತಾ ಇದೆ ಅಂದ್ರೆ ಇವನಿಂದಾಗಿ. ಎಲ್ಲದರ ಒಳಗೆ ಕೂತು ಶಕ್ತಿಯನ್ನು ತುಂಬಿ ಇವುಗಳನ್ನೆಲ್ಲ ಇಡೀ ಜಗತ್ತನ್ನು ಮುಂದೆ ಕೊಂಡೊಯ್ತಾ ಇರುವವನು ಈ ದೇವರೇ, ಚಾಲನೆಯನ್ನು ಕೊಡುವ ಮೂಲಕ. ಅದರಿಂದಾಗಿ ಇವನಿಗೆ ಪ್ರಾಣ ಅಂತ ಹೆಸರು ಭಗವಂತನಿಗೆ. ನಂತರ ಜ್ಯೇಷ್ಠ ಅಂತ ಕರೀತಾರೆ ದೇವರಿಗೆ. ಜ್ಯೇಷ್ಠ ಇದನ್ನು ನಮಸ್ಕಾರ ಮಾಡಬೇಕಾದ್ರೆ ಜ್ಯೇಷ್ಠಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಯಾಕೆ ದೇವರಿಗೆ ಜ್ಯೇಷ್ಠ ಅಂತ ಕರೀತಾರೆ ಅಂತ ಹೇಳಿದ್ರೆ, ಜ್ಯೇಷ್ಠ ಅಂದ್ರೆ ಗೊತ್ತಲ್ವ, ಹಿರಿಯ ಅಂತ. ಹೌದು, ಇಡೀ ಜಗತ್ತಿನಲ್ಲಿ ದೇವರಿಗಿಂತ ಹಿರಿಯನಾದವ ಇನ್ನೊಬ್ರು ಇಲ್ವೇ ಇಲ್ವಂತ. ಯಾಕಂತ ಹೇಳಿದ್ರೆ, ಉಳಿದವರು ಎಲ್ಲರೂ ಕೂಡ ಬ್ರಹ್ಮನೇ ಮೊದಲಾದವರು ಎಲ್ಲರೂ ಈ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಬಂದವರಾದರೆ, ಬ್ರಹ್ಮಾಂಡವೇ ಇಲ್ಲದೇ ಇದ್ದಾಗ ಪ್ರಳಯ ಕಾಲದಲ್ಲಿ ಇದ್ದವನು ಇವನು ಒಬ್ಬನೇ ತಾನೆ. ಅದಕ್ಕಾಗಿ ನಿಜವಾಗ್ಲೂ ಕೂಡ ಇವನು ಮುತ್ತಜ್ಜರ 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 ಅಜ್ಜ ಈ ದೇವರು. ಎಲ್ಲರಿಗಿಂತಲೂ ಹಿರಿಯನಾದವನು, ಅದಕ್ಕೆ ಇವನನ್ನು ಜ್ಯೇಷ್ಠ ಅಂತ ಕರೀತಾರೆ ಭಗವಂತನನ್ನು. ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠ ಭಗವಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶ್ರೇಷ್ಠ ಯನಮಃ ಅಂತ ಕರೀತಾರೆ. ಯಾಕೆ ದೇವರನ್ನ ಶ್ರೇಷ್ಠ ಅಂತ ಕರೀತಾರೆ ಅಂತ ಹೇಳಿದರೆ, ಭಗವಂತ ಏನಿದ್ದಾನೆ ಅವನು ಹೊಗಳಲು ಅತ್ಯಂತ ಸೂಕ್ತನಾದವನಂತೆ, ಯೋಗ್ಯನಾದವನಂತೆ. ಯಾವತ್ತು ಒಬ್ಬರನ್ನು ಶ್ರೇಷ್ಠ ಅಂತ ನಾವು ಯಾವ ಕರೀತೇವೆ ಅಂತ ಹೇಳಿದರೆ, ಅವರು ಹೊಗಳಲಿಕ್ಕೆ ಅತ್ಯಂತ ಯೋಗ್ಯರಾಗಿರಬೇಕು. ಅಂದರೆ ಅತಿಶಯೇನ ಪ್ರಶಸ್ಯ ಶ್ರೇಷ್ಠ ಅಂತ, ಅಂದರೆ ತುಂಬ ಪ್ರಶಸ್ತನಾದವನು ಹೊಗಳಲಿಕ್ಕೆ. ಅಂದರೆ ಹೊಗಳಬೇಕು ಅಂದರೆ ದೇವರನ್ನೇ ಹೊಗಳಬೇಕು, ಇನ್ಯಾರನ್ನಲ್ಲ. ಯಾಕಂದ್ರೆ ಬೇರೆ ಯಾರನ್ನ ಹೊಗಳಿದ್ರು ಕೂಡ ಒಂದಲ್ಲ ಒಂದು ದಿನ ನಮ್ಮ ಕೈ ಕೊಟ್ಟೆ ಕೊಡ್ತಾರೆ. ಬೇರೆ ದೇವತೆಗಳು ಕೂಡ ಅಷ್ಟೇ, ಬೇರೆ ದೇವತೆಗಳೇ ನಮ್ಮನ್ನು ಯಾವತ್ತೂ ರಕ್ಷಿಸ್ತಾರೆ ಅಂತ ಹೇಳುವುದಾಗಿದ್ರು ಕೂಡ, ರಾತ್ರಿ ಮಲಗಿದಾಗ ಗಾಢ ನಿದ್ರೆಯಲ್ಲಿದ್ದಾಗ ಎಲ್ಲ ಕೈ ಕೊಡ್ತಾರೆ. ಒಳಗಿನಿಂದ ಯಾರು ಇರಲ್ಲ, ಆಗಲೂ ಇರುವವನು ಭಗವಂತ. ಅದಕ್ಕೋಸ್ಕರ ನಿಜವಾಗಲೂ ಹೊಗಳಲಿಕ್ಕೆ ಯೋಗ್ಯನಾದವನು ಇವನೇ ಭಗವಂತನೇ. ಜನ್ಮ ಜನ್ಮಾಂತರಗಳಲ್ಲಿ ನಮ್ಮ ಕೈ ಬಿಡದೆ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡುವಂಥವನು. ಅದರಿಂದ ಆ ಭಗವಂತನಿಗೆ ಶ್ರೇಷ್ಠ ಅಂತ ಕರೀತಾರೆ. ಮುಂದಿನದ್ದು ಪ್ರಜಾಪತಿ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಜಾಪತಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ಭಗವಂತನನ್ನ ಪ್ರಜಾಪತಿ ಅಂತ ಕರೀತಾರೆ ಅಂದರೆ, ಯಾರು ಪ್ರಜಾಪತಿಗಳೊಂದಿದ್ದಾರೆ ಅಂದರೆ, ಪ್ರಜಾಪತಿಗಳು ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಪ್ರಜೆಗಳನ್ನು ವೃದ್ಧಿ ಮಾಡಲಿಕ್ಕೆ ಬಂದವು. ಅಂತಹ ಪ್ರಜೆಗಳನ್ನು ವೃದ್ಧಿ ಮಾಡಲು ಬಂದಂತಹ ಪ್ರಜಾಪತಿಗಳೇನಿದ್ದಾರೆ ಅವರೊಳಗೆ ನೆಲೆಸಿದ್ದಾನೆ ಭಗವಂತ. ನೆಲೆಸಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರಾಜ ಅಂದರೆ ಯಾರು ಇಲ್ಲಿ ಚೆನ್ನಾಗಿ ಹುಟ್ಟುಕೊಂಡು ಬರ್ತಾ ಇದ್ದಾರೆ, ಚೆನ್ನಾಗಿ ಹುಟ್ಟಿ ಬರುವವರನ್ನು
ಪತಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಚೆನ್ನಾಗಿ ಹುಟ್ಟಿ ಬರುವವರು ಅಂತ ಹೇಳಿದ್ರೆ ಅನೈತಿಕ ಸಂಬಂಧದಲ್ಲದೆ, ನೈತಿಕ ಅಂದರೆ ಪತಿ ಪತ್ನಿಯರೇನಿದ್ದಾರೆ ಅವರ ಸಂಬಂಧದಿಂದ ಧಾರ್ಮಿಕವಾದ ರೀತಿಯಿಂದ ಯಾರು ಬರ್ತಾರೋ ಅವರನ್ನು ಪ್ರಜೆಗಳು ಅಂತ ಕರೆಯುವಂಥದ್ದು. ಈ ರೀತಿಯಲ್ಲದೆ ಯಾರು ಅನೈತಿಕ ಸಂಬಂಧಗಳಿಂದಾಗಿ ಬರ್ತಾರೋ ಅವರನ್ನು ಪ್ರಜೆಗಳು ಅಂತ ಕರೆಯುವುದಿಲ್ಲ ಅವರನ್ನು. ಯಾಕೆ ಅಂತ ಹೇಳಿದ್ರೆ ಅವರಿಂದಾಗಿ ಇವರನ್ನ ಯಾಕೆ ಪ್ರಜೆಗಳು ಅಂತ ಕರೀತಾರೆ, ಇವರನ್ನು ಯಾಕೆ ಕರೆಯಲ್ಲ ಅಂದರೆ ಸಾಮಾನ್ಯವಾಗಿ ಇದಕ್ಕೆ ಅಪವಾದವೂ ಇರಬಹುದು. ಸಾಮಾನ್ಯವಾಗಿ ಯಾರು ಶಾಸ್ತ್ರೀಯವಾಗಿ ವಿವಾಹವಾಗಿ ಶಾಸ್ತ್ರೀಯವಾದ ಪತಿಪತ್ನಿಯರಾಗಿ ತಾವು ಮಕ್ಕಳನ್ನು ಪಡಿತಾರೆ ಅಂಥ ಮಕ್ಕಳು ಸಾಮಾನ್ಯವಾಗಿ ಧಾರ್ಮಿಕರಾಗಿರುವ ಸಾಧ್ಯತೆ ಹೆಚ್ಚುಂಟು. ಅವರಿಂದಾಗಿ ದೇಶಕ್ಕೆ ಉಪಕಾರ ಆಗುವುದು ಹೆಚ್ಚು ಸಾಧ್ಯತೆ ಉಂಟು ಅಂತ. ಅದಕ್ಕಾಗಿ ಅವರನ್ನು ಪ್ರಜೆಗಳು ಅಂತ ಕರೀತಾರೆ. ಅಂತಹ ಪ್ರಜೆಗಳೇನಿದ್ದಾರೆ ಅವರನ್ನು ಯಾವತ್ತೂ ರಕ್ಷಣೆ ಮಾಡುವವನು ಭಗವಂತ. ಅದರಿಂದಾಗಿ ಪ್ರಜಾಪತಿ ಹಾಗಂತ ಅನೈತಿಕ ಸಂಬಂಧದ ಬಂದವರು ಏನೇನು ರಕ್ಷಣೆ ಮಾಡುವುದಿಲ್ಲ ಅಂತಲ್ಲ. ಆದರೆ ನಾವು ಅನುಸಂಧಾನ ಮಾಡಬೇಕಾದದ್ದು ಇಲ್ಲಿ ವಿಶೇಷವಾಗಿ, ಯಾಕಂದರೆ ಆ ರೀತಿ ಮಾಡಿದಾಗ ನಮಗೆ ಒಳ್ಳೆಯ ಮಕ್ಕಳು ಸಿಗ್ತಾರೆ, ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳು ಸಿಗ್ತಾರೆ. ಅದಕ್ಕೋಸ್ಕರ ಆ ರೀತಿ ಪ್ರಜಾಪತಿ ಅಂತ ಭಗವಂತನನ್ನು ಹೇಳ್ತಾರೆ. ನಂತರ ಹಿರಣ್ಯಗರ್ಭ ಅಂತ ಭಗವಂತನನ್ನು ಕರೀತಾರೆ. ಯಾಕೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಹಿರಣ್ಯಗರ್ಭಾಯ ನಮಃ ಅಂತ ನಮಸ್ಕಾರ ಮಾಡಬೇಕು? ಹಿರಣ್ಯ ಅಂತ ಹೇಳಿದ್ರೆ ಅಂದರೆ ವಾಸ್ತವಕ್ಕೆ ಬಂಗಾರ, ಆ ಬಂಗಾರವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ಅಂದರೆ ವಾಸ್ತವಿಕವಾಗಿ ಏನಂದರೆ ಪುರಾಣಗಳಲ್ಲಿ ಹೇಳ್ತದೆ ಈ ಬ್ರಹ್ಮಾಂಡ ಏನಿದೆ, ಬ್ರಹ್ಮಾಂಡ ಅನ್ನುವಂಥದ್ದು ಒಂದು ಚಿನ್ನದ ಮೊಟ್ಟೆ ಅದು ಅಂತ, ಚಿನ್ನದಾಕಾರದ ಮೊಟ್ಟೆ. ಅಂತಹ ಬ್ರಹ್ಮಾಂಡ ಏನಿದೆ, ಬ್ರಹ್ಮಾಂಡವೆಂಬಂತಹ ಬಂಗಾರದ ಮೊಟ್ಟೆಯನ್ನು ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡವನು ಭಗವಂತ. ಅದಕ್ಕೆ ಅವನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಇದನ್ನೆಲ್ಲ ಪುರುಷ ಸೂಕ್ತ ಹೇಳ್ತದಲ್ವ, ಇಡೀ ಜಗತ್ತು ಭಗವಂತನ ಒಳಗೆ ಉದರದಲ್ಲಿ ಅಡಗಿ ಕೂತಿದೆ ಅಂತ. ಅದಕ್ಕೆ ಅವನಿಗೆ ದಾಮೋದರ ಅಂತ ಹೆಸರು ಭಗವಂತನಿಗೆ, ಅದರಿಂದಾಗಿ ಹಿರಣ್ಯ ಗರ್ಭ ಅಂತ ಕರೀತಾರೆ. ಇನ್ನೊಂದು ಭೂಗರ್ಭ ಅಂತ ಹೇಳ್ತಾರೆ ಭಗವಂತನಿಗೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಭೂಗರ್ಭ ಯನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ಭೂಗರ್ಭ ಅಂತ ಹೇಳಿದ್ರೆ ಭೂಮಿ ಏನಿದ್ದಾಳೆ, ಭೂಮಿ ಗರ್ಭವನ್ನು ಧರಿಸುವುದು ಇವನಿಂದ ಅಂತ. ಅಂದರೆ ಶ್ರೀದೇವಿ ಭೂದೇವಿಯರ ಅರಸ ತಾನೇ ಇವನು ಭಗವಂತ. ಅಂತಹ ಭೂದೇವಿ ಗರ್ಭವನ್ನು ಧರಿಸುವುದು ಭಗವಂತನಿಂದ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳ್ತಾನೆ, ಮಮ ಯೋ ನಿರ್ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ ಅಂತ. ಇಲ್ಲಿ ಈ ಜಗತ್ತೆಂಬಂತಹದ್ದೇನಿದೆ, ಜಗತ್ತೆಂಬಂತಹದ್ದು ಬಂದದ್ದು ಲಕ್ಷ್ಮಿಯಿಂದ, ಭೂದೇವಿಯಿಂದ, ಅವಳು ಹಡೆದದ್ದು. ಅದೇ ಯಾಕಂದ್ರೆ ಭಗವಂತ ಗರ್ಭದಲ್ಲಿಟ್ಟದ್ದು. ಅಷ್ಟು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಅಷ್ಟೆ. ಇವತ್ತಿಗೂ ಭೂಮಿಯಲ್ಲಿ ಒಂದು ಬೀಜ ಹಾಕ್ತೇವೆ ಅಂತ ತಿಳ್ಕೊಳ್ಳಿ, ಬೀಜ ಹಾಕಿದಾಗ ಅದು ಭೂಮಿಯ ಗರ್ಭದಲ್ಲಿ ನಾವು ಹಾಕಿದ್ದು, ನಾವು ಹಾಕಿದ್ದಲ್ಲ, ಮತ್ತೆ ಭಗವಂತ ಹಾಕಬೇಕು. ಯಾಕಂದ್ರೆ ನಾವೇ ಬೀಜ ಹಾಕಿದ್ವು ಅಂತ ತಿಳ್ಕೊಂಡ್ರೆ ಮೊಳಕೆ ಹೊಡಿತದ ಇಲ್ಲವೋ ಗ್ಯಾರಂಟಿ ಇಲ್ಲ. ಆದರೆ ಯಾವಾಗ ಭಗವಂತ ಇಚ್ಛೆ ಮಾಡ್ತಾನೆ ಅಲ್ಲಿ ಆ ಬೀಜದಲ್ಲಿ ಭಗವಂತ ಕೂರ್ತಾನೆ ಅಂದರೆ ನಾವಿವಾಗ ಬೀಜವನ್ನು ನಡತೇವಲ್ವ, ನಮ್ಮೊಳಗೆ ಭಗವಂತ ಯಾವಾಗಿರ್ತಾನೆ, ಸನ್ನಿಹಿತನಾಗಿರ್ತಾನೆ, ಆವಾಗ ಆ ಬೀಜದಿಂದ ಮೊಳಕೆ ಬರುತ್ತದೆ. ಹೀಗೆ ನಿಜವಾಗಿಯೂ ಕೂಡ ಭೂಮಿಯ ಒಳಗೆ ಏನು ಬೀಜವನ್ನು ನೆಡ್ತೇವೆ, ಬೀಜವನ್ನು ನೆಟ್ಟಾಗ ಭಗವಂತ ಭೂಗರ್ಭನಾಗಿ ನಮ್ಮಲ್ಲಿ ಕೂತಿರಬೇಕು, ಆವಾಗ ಆ ಬೀಜದಿಂದಾಗಿ ಮೊಳಕೆ ಹೊಡೆದು ಗಿಡ ಬರುತ್ತದೆ, ಯಾವುದೇ ಒಂದು ಸಸ್ಯ ಬರ್ತದೆ, ಬೆಳೆ ಬರ್ತದೆ, ಮರ ಬರ್ತದೆ. ಈ ರೀತಿ ಭೂಮಿಗೆ ಗರ್ಭವನ್ನು ಕೊಡುವಂಥವನು ಭಗವಂತ, ಅದಕ್ಕೆ ಅವನು ಭೂಗರ್ಭನಾಗಿದ್ದಾನೆ. ನಂತರ ಮಾಧವ ಅಂತ ಭಗವಂತನನ್ನು ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಮಾಧವ ಯನಮಃ ಅಂತ ನಮಸ್ಕಾರ ಮಾಡಬೇಕು. ಯಾಕೆ ಭಗವಂತನ ಮಾಧವ ಅಂತ ಕರೀತಾರೆ ಅಂದರೆ ಮಾಯಾಧವ, ಮಾಯಾದೇವಿ ಏನಿದ್ದಾಳೆ, ಮಾಯಾದೇವಿಯ ಧವ ಅಂದರೆ ಸ್ವಾಮಿ. ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿದ್ದಾನೆ, ಹೇಳಿದ್ದಾನೆ ಏನಂತ ಹೇಳಿದ್ರೆ ಮಮ ಮಾಯಾ ದುರತ್ಯಯ ಮಮ ಮಾಯಾ, ಮಾಯಾ ಅದು ನನ್ನ ಅಧೀನವಾಗಿರುವುದು. ಮಾಯಾ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದಕ್ಕೆ ಒಂದುವರೆಯಾಗಿ ಅಂದರೆ ಬೇರೆ ಬೇರೆ ಏನೇನೋ ಅರ್ಥ ಮಾಡ್ಕೊಳ್ತೇವೆ, ತಪ್ಪು 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 ಅರ್ಥವನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ತಪ್ಪು ತಪ್ಪು ಅರ್ಥ ಮಾಡ್ಕೊಳ್ತಾ ಇರಲಿ ಕಾರಣ ಏನಂದ್ರೆ ಭಗವಂತನ ಮಾಯೆ. ಆ ಭಗವಂತನ ಮಾಯೆ ಅಂದರೆ ಅದೇ ಲಕ್ಷ್ಮಿ, ತಾನು ಮಾಯಾದೇವಿ ಆಗುತ್ತಿದ್ದಾಳೆ, ಅವಳ ಮೂಲಕ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಮಾಯಾಧವ ಭಗವಂತ, ಅಂದರೆ ಮಾಯೆಯ ಒಡೆಯನಾಗಿರುವವನು. ಅದಕ್ಕಾಗಿ ಆ ಮಾಯೆಗೆ ಹೆಸರೇ ವಿಷ್ಣು ಮಾಯಾ ಅಂತ, ಯಾಕಂದರೆ ಇವನ ಅಧೀನವಾದ ಮಾಯೆ ಅದು ಅಂತ. ನಂತರ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಮಧುಸೂದನ ಯನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಯಾಕೆ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ ಅಂದರೆ ಮಧು ಅಂತ ಮಧು ಕೈಟಭರು ಅಂತ ಕೇಳಿರ್ಬೋದು ನಾವು. ಇವರು ಆದಿ ದೈತ್ಯರು, ಮೊದಲು ಹುಟ್ಟುಕೊಂಡವರು ಇವರು. ಮಧುಕೈಟಭ ಅಂದರೆ ಇನ್ನೇನಲ್ಲ, ನಮ್ಮ ಒಳಗೆ ಕೂತ ರಾಜಸ ತಾಮಸ ಗುಣಗಳು.
ಈ ರಾಜಸ ತಾಮಸ ಗುಣಗಳ ಪ್ರತೀಕರಾದಂತಹ ಮಧುಕೈಟಭರೇನಿದ್ದಾರೆ ಅವರನ್ನು ಸಂಹರಿಸಿದವ. ಅದಕ್ಕಾಗಿ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಕ್ರಮ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್. ಇದು ಈ ಶ್ಲೋಕವನ್ನು ಅಂದರೆ ಈಶ್ವರ ವಿಕ್ರಮೀ ಧನ್ವಿ ಧಾ ಅನ್ನೋದು ಮಹಾಪ್ರಾಣ ಇದೆ, ಹಾಗೆಯೇ ಧನ್ವೀ ಅಲ್ಲಿ ದೀರ್ಘ ಇದೆ ಉಚ್ಚಾರಣೆಯನ್ನು ಮಾಡಬೇಕಾದ್ರೆ, ಹಾಗೆ ಮೇಧಾವೀ ದೀರ್ಘ ಇದೆ, ಇನ್ನು ವಿಕ್ರಮ ಕ್ರಮ ಅಲ್ಲಿ ಕೂಡ ವಿಕ್ರಮ ಅಂದರೆ ಎರಡು ಸೊನ್ನೆ ಇದೆ, ವಿಕ್ರಮಕ್ರಮ ಅಷ್ಟೇ ಅಲ್ಲ ವಿಕ್ರಮ ಕ್ರಮ ಅಂತ ಆ ರೀತಿ. ನಂತರ ಅನುತ್ತಮೋ ದುರಾಧರ್ಷ ನೋಡಿ ಧಾ ಅನ್ನೋದು ಮಹಾಪ್ರಾಣ. ನಂತರ ಕೃತಜ್ಞ ಕೃತಿರಾತ್ಮವಾನ್ ಅಂತ ಈ ರೀತಿ. ಇಲ್ಲಿ ನಾವು ಮೊದಲ ನಾಮ ಯಾವುದು ಅಂದರೆ ಈ ಶ್ಲೋಕದಲ್ಲಿ ಈಶ್ವರ ಅಂತ ನಮಸ್ಕಾರವನ್ನು ಮಾಡಬೇಕಾದ್ರೆ ದೇವರಿಗೆ ಈಶ್ವರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ಆ ರೀತಿ ಹೇಳಿ. ಈ ಈಶ್ವರ ಅಂತ ಹೇಳಿದ್ರೆ ಯಾಕೆ ಭಗವಂತನನ್ನು ಈಶ್ವರ ಅಂತ ಕರೀತಾರೆ ಅಂತ ಹೇಳಿದ್ರೆ, ಹಿಂದೆ ಒಂದ್ಸಲ ಬಂದಿದೆ ಈಶ್ವರ ಎನ್ನುವಂತಹ ಶಬ್ದ ಹಿಂದೆ ಬಂದಿದೆ, ಇಲ್ಲಿ ಮತ್ತೆ ಈಶ್ವರ ಅಂತ ಬರ್ತಾ ಇದೆ. ಇದ್ರೆ ಇದೇನು ಅಂದ್ರೆ ಅವಾಗ ಒಂದು ರೂಪವನ್ನು ಹೇಳಿದ್ದು ವಿಷ್ಣುವಿನದ್ದು, ಇದು ಇನ್ನೊಂದು ರೂಪ. ಇಲ್ಲಿ ಈಶ್ವರ ಅಂತ ಹೇಳಿದ್ರೆ ಏನಂದ್ರೆ ಈಶರು, ಈಶರು ಅಂದ್ರೆ ಸಮರ್ಥರಾಗಿರುವವರು ಅಂತ, ಅವರಿಗೆ ಈಶರು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾರು ಸಮರ್ಥರು ಅಂತ ಹೇಳಿದ್ರೆ ನಮ್ಮ ಹಾಗಲ್ಲ, ದೇವತೆಗಳು, ಬ್ರಹ್ಮ ರುದ್ರ ಮುಂತಾದ ದೇವತೆಗಳು. ಅವರಿಂದಲೂ ಕೂಡ ವ್ರಿಯತೆ ಅಂತ, ವ್ರಿಯತೆ ಅಂತ ಹೇಳಿದ್ರೆ ಬಯಸಲ್ಪಡ್ತಾನೆ, ಸ್ವೀಕರಿಸಲ್ಪಡ್ತಾನೆ ಅಂತ ಹೇಳಿದ್ರೆ, ಬ್ರಹ್ಮಾದಿ ದೇವತೆಗಳೂ ಕೂಡ ಯಾರನ್ನು ಇಚ್ಛಿಸ್ತಾರೋ, ನಮಗೆ ಬೇಕಪ್ಪ, ನಮಗೆ ವಿಷ್ಣು ಬೇಕು, ವಿಷ್ಣು ಬೇಕು ಅಂತ ಬಯಸ್ತಾರಂತೆ. ಅದಕ್ಕೆ ಅವನಿಗೆ ಈಶ್ವರ ಅಂತ ಹೆಸರು. ಈಶರ್ ಯಾರಿದ್ದಾರೆ ಅವರಿಂದ ಅವನು ಸ್ವೀಕರಿಸಲ್ಪಡ್ತಾನೆ, ಅದಕ್ಕೋಸ್ಕರ ಭಗವಂತನನ್ನ ಈಶ್ವರ ಅಂತ ಕರೀತಾರೆ. ನಂತರ ವಿಕ್ರಮಿ ಅಂತ ಕರೀತಾರೆ. ವಿಕ್ರಮಿ ಅಂದರೆ ವಿಕ್ರಮ ಉಳ್ಳವ ವಿಕ್ರಮಿ. ವಿಕ್ರಮ ಅಂತ ಹೇಳಿದ್ರೆ ಏನು, ಸಂಸ್ಕೃತದಲ್ಲಿ ಕ್ರಮ ಅಂತ ಹೇಳಿದ್ರೆ ಪಾದವನ್ನಿಡುವುದು, ಪಾದವನ್ನು ಇಡುವುದಕ್ಕೆ, ಹೆಜ್ಜೆ ಇಡುವುದಕ್ಕೆ ಕ್ರಮ ಅಂತ ಹೇಳ್ತಾರೆ. ಭಗವಂತನಿಗೆ ವಿಕ್ರಮ ಅಂತ, ವಿಕ್ರಮಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ವಿಶಿಷ್ಟವಾದ ಪಾದದ ಹೆಜ್ಜೆ ಉಳ್ಳವನಿವನು, ಅದಕ್ಕೆ ವಿಕ್ರಮಿ. ಅಂತಹ ಒಂದು ಪಾದ ಹೆಜ್ಜೆ ಉಳ್ಳವನು ಅಂದರೆ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ ಸ್ಪೆಷಲ್ ಏನಿದೆ ಅಂತ ಹೇಳಿದ್ರೆ, ನಮ್ಮ ಹಾಗಲ್ಲ, ದೇವರು ಹೆಜ್ಜೆ ಇಟ್ಟ ಅಂತ ಹೇಳಿದ್ರೆ ಒಂದು ಹೆಜ್ಜೆಯಿಂದ ಇಡೀ ಭೂಮಿ ಅಳೆದು ಬಿಡ್ತಾನೆ, ಮತ್ತೊಂದು ಹೆಜ್ಜೆಯಿಂದ ಇಡೀ ಆಕಾಶವನ್ನೆಲ್ಲ ಅಳೆದು ಬಿಡ್ತಾನೆ. ನಾವು ನೋಡಿದ್ದೇವೆ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಎಲ್ಲವನ್ನು ಅಳೆದು ಬಿಟ್ಟವ, ಎರಡೇ ಹೆಜ್ಜೆಯಲ್ಲಿ ಭೂಮಿ ಆಕಾಶಗಳನ್ನೆಲ್ಲ ಅಳೆದವ, ಅದಕ್ಕೆ ಅವನು ವಿಕ್ರಮಿ ಅಂತ ಹೆಸರು ದೇವರಿಗೆ. ಆ ರೀತಿ ವಿಶಿಷ್ಟವಾದ ಪಾದದ ಹೆಜ್ಜೆ ಅಂದರೆ ಹೆಜ್ಜೆ ಉಳ್ಳವನಾಗಿದ್ದಾನೆ ಭಗವಂತ ಅಂತ. ನಂತರ ಧನ್ವಿ ಅಂತ ಕರೀತಾರೆ. ಧನ್ವಿ ಅಂತ ಹೇಳಿದ್ರೆ ಶಾರ್ಂಗ ಎನ್ನುವ ಧನುಸ್ಸನ್ನು ಹಿಡಿದವ, ಯಾಕೆ ಅಂದರೆ ದುಷ್ಟರ ಸಂಹಾರಕ್ಕೋಸ್ಕರ. ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಧನುಸ್ಸನ್ನು ಹಿಡಿದವನು ಧನ್ವಿ ಅಂತ ಕರೆಯಲ್ಪಡ್ತಾನೆ. ಇನ್ನು ಮೇಧಾವಿ ಅಂತ ದೇವರನ್ನು ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡುವುದು ಹೇಗಂದರೆ, ಹಿಂದಿನ ನಾಮಕ್ಕಾಗಬೇಕಾದ್ರೆ ಈಶ್ವರಾಯ ನಮಃ ಅಂತ ನೋಡಿದ್ವು, ನಂತರದ್ದು ವಿಕ್ರಮಿಣೇ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ನಂತರ ಧನ್ವಿ ಅಂತಿದೆ, ಅದಕ್ಕೆ ಧನ್ವಿನೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ನಂತರ ಮೇಧಾವಿ, ಇದರಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಮೇಧಾವಿನೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಮೇಧಾಶಕ್ತಿ ಅಂತ ಹೇಳಿದ್ರೆ ನೆನಪಿನ ಶಕ್ತಿ, ಮನುಷ್ಯನ ಒಳಗೆ ಏನೊಂದು ಮೇಧಾಶಕ್ತಿ, ನೆನಪಿನ ಶಕ್ತಿ ಏನಿದೆ, ಆ ನೆನಪಿನ ಶಕ್ತಿಯನ್ನು, ಎಲ್ಲರ ನೆನಪಿನ ಶಕ್ತಿಯನ್ನು ನಿಯಂತ್ರಣ ಮಾಡುವವನು ದೇವರು. ಅಂದರೆ ದೇವರು ಕೊಟ್ಟರೆ ನಮಗೆ ನೆನಪಿರುತ್ತದೆ, ದೇವರು ಕೊಡಲಿಲ್ಲ ಅಂದರೆ ನೆನಪೇ ಇಲ್ಲ, ಎಲ್ಲ ಮರೆತು ಹೋಗ್ತಾ ಇರ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿಕೊಳ್ಳಿದ್ದಾನೆ, ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂಚ ಅಂತ. ನಿಮಗೆ ನೆನಪನ್ನು ಕೊಡುವವನು ನಾನೇ, ಮರೆಸುವವನು ನಾನೇ. ಈ ರೀತಿ ನಮ್ಮ ಮೇಧಾಶಕ್ತಿಯನ್ನು, ನಮ್ಮ ಬುದ್ಧಿಶಕ್ತಿಯನ್ನು ಅಥವಾ ನೆನಪಿನ ಶಕ್ತಿಯನ್ನು ನಿಯಂತ್ರಣ ಮಾಡ್ತಾ ಇರುವವನು ಅವನು ಮೇಧಾವಿ. ಇನ್ನು ವಿಕ್ರಮ ಅಂತ ಇನ್ನೊಂದು ದೇವರ ಹೆಸರು. ವಿಕ್ರಮ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ವಿ ಅಂತ ಹೇಳಿದ್ರೆ ವಿವಿಧ ಅಂತ ಇಟ್ಕೊಳ್ಳಿ, ವಿವಿಧವಾದ ಕ್ರಮ. ಕ್ರಮ ಅಂತ ಹೇಳಿದ್ರೆ ನಮಗೆ ಗೊತ್ತು, ಆರ್ಡರ್, ಕ್ರಮವಾಗಿ ಎಲ್ಲ ಕೂತ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಕ್ರಮವಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ, ಯಾರು ಸಣ್ಣವರು ಅವ್ರು ಎದರಲ್ಲಿ ಕೂರಬೇಕು, ದೊಡ್ಡವರು ಹಿಂದೆ ಕೂತ್ಕೊಳ್ಬೇಕು ಅಂದರೆ ಒಂದು ಆರ್ಡರ್ ಇದೆ, ಆರ್ಡರಲ್ಲಿ.
ಹಾಗೆ ಭಗವಂತ ಈ ಜಗತ್ತಿನಲ್ಲಿ ತಾನು ಕ್ರಮವನ್ನು ಸೃಷ್ಟಿಸುವವನು. ಕ್ರಮ ಅಂತ ಹೇಳಿದ್ರೆ ಅದನ್ನೇ ತಾರತಮ್ಯ ಅಂತ ಕರೀತಾರೆ. ಅಂತ ಹೇಳಿದ್ರೆ ಇವರನ್ನು ನಾವು ಮೊದಲು ನೋಡಬೇಕು, ಆಮೇಲೆ ಇನ್ನೊಬ್ಬರನ್ನು ನೋಡಬೇಕು, ಈ ರೀತಿ ಏನು ಕ್ರಮವನ್ನು ನೋಡ್ತೇವೆ. ಆ ಕ್ರಮವನ್ನು ತಾರತಮ್ಯವನ್ನು ತಾನೇ ಸೃಷ್ಟಿಸಿದವನು. ಅಂದರೆ ಇವಾಗ ದೇವತೆಗಳಲ್ಲಿ ಕೆಲವರು ಸಣ್ಣ ದೇವತೆಗಳು, ಕೆಲವರು ದೊಡ್ಡ ದೇವತೆಗಳು, ಈ ರೀತಿಯೆಲ್ಲ ಇದ್ದಾರೆ. ಈ ಸಣ್ಣ ದೊಡ್ಡ ದೇವತೆಗಳಲ್ಲೇ ಹೇಗಾದದ್ದು? ಇವನಿಂದಲೇ, ದೇವರಿಂದಲೇ. ಅಂತ ಹೇಳಿದ್ರೆ ಯಾರಲ್ಲಿ ದೇವರು ತನ್ನ ಇರುವಿಕೆಯನ್ನು ಕಡಿಮೆ ತೋರಿಸ್ತಾನೆ ಅವರು ಕಡಿಮೆ ದೇವತೆಗಳು, ಯಾರಲ್ಲಿ ತನ್ನ ಇರುವಿಕೆಯನ್ನು ಎಕ್ಸಿಸ್ಟೆನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಹೆಚ್ಚು ತೋರಿಸ್ತಾನೆ ಅವರು ದೊಡ್ಡ ದೇವತೆಗಳು. ಹೀಗೆ ದೊಡ್ಡ ಸಣ್ಣ ದೇವತೆಗಳಿಗೆ ಕಾರಣ ಇದೆ. ಹೇಗೆ ಅಂತ ಹೇಳಿದ್ರೆ ಯಾವ ಬಲ್ಬಿನಲ್ಲಿ ಹೆಚ್ಚು ಕರೆಂಟ್ ಪಾಸ್ ಆಗ್ತದೆ ಅದು ತುಂಬ ಬೆಳಕನ್ನು ಕೊಡ್ತದೆ, ಯಾವ ಬಲ್ಬಿನಲ್ಲಿ ಕಡಿಮೆ ಕರೆಂಟ್ ಪಾಸ್ ಆಗ್ತದೆ ಅದು ಕಡಿಮೆ ಬೆಳಕನ್ನು ಕೊಡುತ್ತದೆ. ಅಂದರೆ ಆ ಬಲ್ಬಿನಲ್ಲಿ ಬೆಳಕಿನ ವ್ಯತ್ಯಾಸ ಕಾರಣ ಏನಂದರೆ ಕರೆಂಟ್. ಹಾಗೆ ಭಗವಂತ ಆಯಾ ದೇವತೆಗಳೊಳಗೆ ಅಥವಾ ಇಲ್ಲಿಯೂ ಕೂಡ ಅಷ್ಟೇ, ಒಬ್ಬರು ಶ್ರೇಷ್ಠರು ಕನಿಷ್ಠರು, ಇದಕ್ಕೇನು ಕಾರಣ ಅಂದರೆ ಭಗವಂತ ಅವರ ಒಳಗೆ ಕೂತ ಆ ರೀತಿ ಮಾಡಿಸ್ತಾನೆ. ಅದಕ್ಕೆ ಅವನಿಗೆ ವಿಕ್ರಮಃ ಅಂತ ಹೆಸರು ದೇವರಿಗೆ, ಹಾಗೆ ಕ್ರಮಃ ಅಂತ ಹೇಳ್ತಾರೆ. ಇಲ್ಲಿ ವಿಕ್ರಮ ಶಬ್ದದಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಕ್ರಮಾಯ ನಮಃ ಅಂತೇಳಿ ನಮಸ್ಕಾರವನ್ನು ಮಾಡಬೇಕಾದದ್ದು. ನಂತರ ಕ್ರಮ ಎನ್ನುವಂತಹದ್ದು ಇನ್ನೊಂದು ಶಬ್ದ, ಭಗವಂತನ ನಾಮ. ಇಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ಕ್ರಮಾಯ ನಮಃ ಅಂತೇಳಿ ನಮಸ್ಕಾರವನ್ನು ಮಾಡಬೇಕು. ಈ ಕ್ರಮ ಅಂತ ಹೇಳಿದ್ರೆ ಏನಂದ್ರೆ, ನಾವು ಮೊದಲನೇ ಹೇಳಿದಾಗೆ ಕ್ರಮ ಅಂತ ಹೇಳಿದ್ರೆ ಹೆಜ್ಜೆ ಇಡು. ಇಲ್ಲಿ ಭಗವಂತ ಭೂಮಿಗೆ ಇಳ್ಕೊಂಡು ಬರ್ತಾನಂತೆ. ಇಳ್ಕೊಂಡು ಬಂದು ಕ್ರಮತೆ, ಕ್ರಮತೆ ಅಂತ ಹೇಳಿದ್ರೆ ಇಡೀ ಭೂಮಿಯಲ್ಲೇ ನಡೀತಾನೆ. ನಾವು ನೋಡ್ತೇವೆ ರಾಮನಾಗಿ ಬಂದು ಇಡೀ ಎಲ್ಲ ಕಡೆ ಸಂಚಾರ ಮಾಡಿದ, ಕೃಷ್ಣನಾಗಿ ಬಂದು ಸಂಚಾರ ಮಾಡಿದ, ಪರಶುರಾಮನಾಗಿ ಬಂದು ಸಂಚಾರ ಮಾಡ್ತಾನೆ. ಅದಕ್ಕೆ ಅವನಿಗೆ ಕ್ರಮ ಅಂತ ಹೆಸರು ಭಗವಂತನಿಗೆ. ಸಂಚರಿಸುವವ, ಭೂಮಿಯಲ್ಲಿ ಸಂಚರಿಸುವವ. ಇನ್ನು ಅನುತ್ತಮಃ ಅಂತ, ಈ ಅನುತ್ತಮ ಎನ್ನುವಂತಹ ಶಬ್ದ ಏನಿದೆ, ನಾಮ ಏನಿದೆ, ಇದನ್ನು ಹೇಳಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಅನುತ್ತಮಾಯ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು ಭಗವಂತನಿಗೆ. ಅನುತ್ತಮ ಅಂತ ಹೇಳಿದ್ರೆ ಏನಂದ್ರೆ ಇವನಿಗಿಂತ ಉತ್ತಮರಾದವರು ಇನ್ನೊಬ್ರು ಇಲ್ವಾ, ಇಲ್ವೇ ಇಲ್ಲ ಅಂತ. ಇವನೇ ಎಲ್ಲರಿಗಿಂತಲೂ ಉತ್ತಮನಾಗಿರುವ, ಗ್ರೇಟ್. ಇವನಿಗಿಂತ ದೊಡ್ಡವರು ಇನ್ನೊಬ್ರು ಇಲ್ವೇ ಇಲ್ಲ, ಉತ್ತಮರು ಇಲ್ವೇ ಇಲ್ಲ. ಅದಕ್ಕೆ ಅವನಿಗೆ ಅನುತ್ತಮ ಅಂತ ಹೆಸರು. ಇನ್ನು ಭಗವಂತನಿಗೆ ಇನ್ನೊಂದು ನಾಮ ಯಾವುದು ಅಂದ್ರೆ ದುರಾದರ್ಶ ಅಂತ. ದುರಾದರ್ಶ ಅಂತ ಹೇಳಿದ್ರೆ ಯಾರಿಗೇನು ಇವನಿಗೆ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಬಲಾತ್ಕಾರ ಮಾಡ್ಲಿಕ್ಕೆ ಆಗೋಲ್ಲ. ನಾನು ದೇವರನ್ನು ಎಳ್ಕೊಂಡು ಹೋಗ್ತೇನೆ, ನಾನು ದೇವರನ್ನ ಕಟ್ಟಿ ಹಾಕ್ತೇನೆ, ನಾನು ದೇವರನ್ನ ಸೋಲಿಸ್ತೇನೆ, ನಾನು ದೇವರನ್ನ ಕಡಿತೇನೆ, ಯಾರಿಗೇನು ಮಾಡ್ಲಿಕ್ಕೆ ಆಗೋಲ್ಲ. ಯಾರ್ಯಾರು ಏನು ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಅದಕ್ಕೆ ಅವನಿಗೆ ದೇವರಿಗೆ ದುರಾದರ್ಶ ಅಂತ ಹೆಸರು. ಮುಂದಿನದ್ದು ಕೃತಜ್ಞ ಅಂತ. ಈ ದುರಾದರ್ಶ ಶಬ್ದವನ್ನು ನಾಮವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ದುರಾದರ್ಶಾಯ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಮುಂದಿನದ್ದು ಕೃತಜ್ಞ ಅನ್ನುವಂಥದ್ದು. ಕೃತಜ್ಞ ಈ ನಾಮವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ಕೃತಜ್ಞಾಯ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಕೃತಜ್ಞ ಶಬ್ದದ ಅರ್ಥ ಏನಂದ್ರೆ ನಾವು ಏನು ಮಾಡ್ತೇವೆ ಆ ಎಲ್ಲ ತಿಳ್ಕೊಂಡಿದ್ದಾನಂತೆ. ಕೃತಂ ಜಾನಾತಿ, ನಮ್ಮಿಂದ ಮಾಡಲ್ಪಟ್ಟಿದ್ದೆಲ್ಲ ದೇವರು ತಿಳ್ಕೊಂಡಿದ್ದಾನಂತೆ, ಎಲ್ಲ ಗೊತ್ತಿದೆ. ಅದಕ್ಕಾಗಿ ಯಾರಿಗಾದರೂ ಮೋಸ ಮಾಡಬಹುದು, ದೇವರಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಮಾಡಿದ್ದೆಲ್ಲ ತಿಳ್ಕೊಂಡವನು ದೇವರಾಗಿದ್ದಾನೆ. ನಂತರ ಕೃತಿಹಿ ಅಂತ ಹೇಳುವುದು ಮುಂದಿನ ನಾಮ. ಇದಕ್ಕೆ ಕೃತ ಏ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕಾದದ್ದು. ಕೃತಿ ಅಂತ ಹೇಳಿದ್ರೆ ಏನಂದ್ರೆ ನಾವು ಏನೊಂದು ಕ್ರಿಯೆ, ಕ್ರಿಯೆ ಏನಿದೆ ಆ ದೇವರ ಕ್ರಿಯೆ ದೇವರಿಗಿಂತ ಬೇರೆ ಅಲ್ಲ ಅಂತ. ಅವನೇ ಕ್ರಿಯೆ ಆಗಿದ್ದಾನೆ ಅಂದರೆ ಅವನೇ ಒಂದು ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ದೇವರು ದೇವರೊಂದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಕೆಲಸ ಅನ್ನೋದು ದೇವರಿಗಿಂತ ಬೇರೆ ಅಲ್ಲ. ಇವಾಗ ಉದಾಹರಣೆಗೆ ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡ್ತಾನೆ. ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಸೃಷ್ಟಿ ಎಂಬಂತಹ ಒಂದು ಕ್ರಿಯೆ ಏನಿದೆ ಅದು ದೇವರಿಗಿಂತ ಬೇರೆ ಅಲ್ಲ, ಅದು ಕೂಡ ದೇವರೇ. ಅದಕ್ಕಾಗಿ ದೇವರು ಭಗವದ್ಗೀತೆಯಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾನೆ, ನಾನೇ ಸೃಷ್ಟಿ ನಾನೇ ಸಂಹಾರ ಅಂತ. ಯಾಕಂದ್ರೆ ದೇವರಿಲ್ಲ ಅಂದ್ರೆ ಯಾವ್ದು ನಡೆಯುವುದೇ ಇಲ್ಲ. ಅದಕ್ಕಾಗಿ ಆ ಕ್ರಿಯೆಯೂ ಕೂಡ ದೇವರ ಅಧೀನವೇ ಆಗಿರುವಂತಹದ್ದು, ಅಂದ್ರೆ ದೇವರೇ ಆಗಿರುವಂತಹದ್ದು. ಅದಕ್ಕೋಸ್ಕರ ಅವನನ್ನ ಕೃತಿ ಅಂತ ಕರೀತಾರೆ ದೇವರನ್ನ. ಇನ್ನೊಂದು ಆತ್ಮವಾನಂತ, ಇನ್ನೊಂದು ಆ ಆತ್ಮವಾನ್ ಎನ್ನುವಂತಹ ಶಬ್ದವನ್ನ ಹೇಳಿ ನಾವು ನಾಮವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ಆತ್ಮವತೇ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಇಲ್ಲಿ ಆತ್ಮ ಅನ್ನುವುದಕ್ಕೆ ಅನೇಕ ಅರ್ಥ, ಅದರಲ್ಲಿ ಒಂದೇನೆಂದರೆ ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಈ ಮನಸ್ಸು ನಮ್ಮ ಮನಸ್ಸುಗಳೇನೇನಿದೆ ಅದರ ಒಡೆಯನಾಗಿರುವವನು. ಅದಕ್ಕಾಗಿ ಎಲ್ಲರ ಮನಸ್ಸೇನಿದೆ ಅದು ಅವನಿಗೆ ಸೇರಿದ್ದು.
ಅವನದರ ಒಡೆಯ, ಅದಕ್ಕೋಸ್ಕರ ಅವನನ್ನು ಆತ್ಮವಾನ್ ಅಂತ ಕರೀತಾರೆ. ಮುಂದಿನದ್ದು ಈ ಶ್ಲೋಕ ಯಾವುದು ಅಂತ ಹೇಳಿದ್ರೆ, ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನ. ಇಲ್ಲಿ ಕೆಲವರು ತಪ್ಪು ಹೇಳ್ತಾರೆ. ಏನಂದ್ರೆ ಸುರೇಶ ಶರಣಂ ಶರ್ಮಾ ವಿಶ್ವರೇತಾ ಪ್ರಜಾಭವ ಅಂತ ಹೇಳ್ತಾರೆ, ತಪ್ಪದು. ಸುರೇಶ ಶರಣಂ ಶರ್ಮಾ ಅಂತಿಲ್ಲ, ಶರ್ಮ ನೋಡಿ ಅಷ್ಟೇ ಹೇಳಬೇಕು. ಸುರೇಶ ಶರಣಂ ಶರ್ಮ ವಿಶ್ವರೇತಾಹ್ ನೋಡಿ, ಅಲ್ಲಿ ವಿಶ್ವರೇತಾ ಪ್ರಜಾ ಅಲ್ಲ, ವಿಶ್ವರೇತಾಹ್ ಆ ರೀತಿ ವಿಶ್ವರೇತಾಹ್ ಪ್ರಜಾಭವ ಮಹಾಪ್ರಾಣ ಇದೆ ಭವ ಅಂತ. ನಂತರ ಅಹ ಸಂವತ್ಸರೋ ವ್ಯಾಲ, ಅಲ್ಲಿ ನೋಡಿ ಅಹ ಸಂವತ್ಸರೋ ವ್ಯಾಲ ಅಂತ, ವ್ಯಾಲ ಅಂತ ದೀರ್ಘ ಮಾಡ್ಲಿಕ್ಕಿಲ್ಲ. ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನ ಅಂತ ಈ ರೀತಿ. ಇಲ್ಲಿ ಮೊದಲ ಈ ಶ್ಲೋಕದಲ್ಲಿ ಮೊದಲ ನಾಮ ಯಾವುದು ಅಂತ ಹೇಳಿದ್ರೆ ಸುರೇಶ ಅಂತ. ಸುರೇಶ ಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಸುರೇಶ ಶಬ್ದದ ಅರ್ಥ ಏನಂದ್ರೆ, ಸುರರು ಅಂದ್ರೆ ಗೊತ್ತು, ದೇವತೆಗಳು, ದೇವತೆಗಳ ಒಡೆಯನಾಗಿರುವವನು. ಮುಂದೆ ಶರಣಂ ಅಂತ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶರಣಾಯ ನಮಃ. ಯಾಕೆ ದೇವರನ್ನು ಶರಣು ಅಂತ ಕರೀತಾರೆ, ಶರಣ ಅಂತ ಕರೀತಾನೆ ಅಂದ್ರೆ, ಶರಣ ಅಂದ್ರೆ ಆಶ್ರಯ, ಶೆಲ್ಟರ್. ಪ್ರತಿಯೊಬ್ಬರಿಗೂ ಕೂಡ ಆಶ್ರಯದಾತನಾಗಿರುವವನು ಇವನೇ, ಪ್ರತಿಯೊಬ್ಬರನ್ನು ಆಶ್ರಯ ಕೊಡ್ತಾ ಇರುವವನು ಇವನೇ. ನಾವಿಲ್ಲಿ ಬದುಕಿದ್ದೇವೆ ಅಂತ ಹೇಳಿದ್ರೆ ಅದು ಭಗವಂತನ ನೆರಳಿನ ಅಡಿಯಲ್ಲಿ, ಭಗವಂತನ ಅನುಗ್ರಹದ ಅಡಿಯಲ್ಲೇ ಬದುಕುವಂತದ್ದು, ಅದಕ್ಕೆ ಅವನಿಗೆ ಶರಣ ಅಂತ ಹೆಸರು. ನಂತರ ಶರ್ಮ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶರ್ಮಾಯ ನಮಃ ಅಂತ. ಶರ್ಮ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದ್ರೆ ಆನಂದ ಸ್ವರೂಪಿ ಅಂತ. ದೇವರು ಅಂತ ಹೇಳಿದ್ರೆ ಆನಂದ, ಸುಖ ಬೇರೆ ಅಲ್ಲ, ದೇವರ ಬೇರೆ ಅಲ್ಲ, ಅದಕ್ಕೆ ಅವನನ್ನು ಶರ್ಮ ಅಂತ ಕರೀತಾರೆ. ನಂತರ ವಿಶ್ವರೇತಾಹ ಅಂತ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವರೇತಸೇ ನಮಃ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರಿಗೆ ಏನು ವಿಶ್ವರೇತಸ್ ಅಂತ ಹೇಳಿದ್ರೆ ಏನಂದ್ರೆ, ದೇವರ ರೇತಸ್ ಏನಿದೆ, ವೀರ್ಯ. ದೇವರ ವೀರ್ಯ ಅಂತ ಹೇಳಿದ್ರೆ ಈ ಮನುಷ್ಯ ಲೋಕದಲ್ಲಿ ಯಾರು ಮನುಷ್ಯರಿದ್ದಾರಲ್ಲ ಆಗಲ್ಲ. ಮತ್ತೇನಂದ್ರೆ ಈ ಜಗತ್ತೇ ಭಗವಂತನ ವೀರ್ಯ ಅಂತ, ರೇತಸ್ ಅಂತ. ಇದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ನಮ್ಮನ ಪತ್ನಿಯಾದ ಲಕ್ಷ್ಮಿಯಲ್ಲಿ ಈ ಜಗತ್ತೆಂಬಂತಹ ವೀರ್ಯವನ್ನು ಇಡ್ತೇನೆ ಅಂತ. ಮಮಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ. ಅದರಿಂದಾಗಿ ಅವಳು ಈ ಜಗತ್ತನ್ನು ಹಡಿತಾಳೆ ಅಂತ. ಅದಕ್ಕೆ ಆ ಭಗವಂತನ ರೇತಸ್ಸು ಅಂತ ಹೇಳಿದ್ರೆ ವೀರ್ಯ ಅಂತ ಹೇಳುವುದೇನಿದೆ, ಇಡೀ ಜಗತ್ತೇ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಇದು ವಿಶ್ವರೇತಾಹ. ನಂತರ ಪ್ರಜಾಭವ ಅಂತ ಹೇಳ್ತಾ ಇದೆ ಮುಂದಿನ ನಾಮ. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಪ್ರಜಾಭವ ಯ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಪ್ರಜಾ ಅಂತ ಹೇಳಿದ್ರೆ ಪ್ರಜೆಗಳು, ಪ್ರಜೆಗಳು ಅಂತ ಹೇಳಿದ್ರೆ ಚೆನ್ನಾಗಿ ಹುಟ್ಟಿ ಬಂದಿರುವವರು. ಯಾರು ಈ ರೀತಿ ಚೆನ್ನಾಗಿ ಹುಟ್ಟಿ ಬರುವ ಪ್ರಜೆಗಳೇನಿದ್ದಾರೆ, ಅವರೆಲ್ಲರೂ ಚೆನ್ನಾಗಿ ಹುಟ್ಟಿ ಬಂದಿರೋದು ಯಾರಿಂದ ಅಂದ್ರೆ ಇವನಿಂದಲೇ. ಪ್ರಜೆಗಳೆಲ್ಲರೂ ಇವನಿಂದಲೇ ಉಂಟಾಗುವಂಥವ್ರು, ಭಗವಂತನಿಂದಲೇ. ಅದಕ್ಕೋಸ್ಕರ ಇವನ ಪ್ರಜಾಭವ ಅಂತ ಕರೀತಾರೆ. ನಂತರ ಆಹಾಹ ಅಂತ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅನ್ಹೇ ನಮಃ ಅಂತೇಳಿ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲಿ ಯಾಕೆ ಭಗವಂತನನ್ನ ಅಹ ಅಂತ ಕರೀತಾರೆ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಅಹ ಅಂತ ಹೇಳಿದ್ರೆ ಹಗಲು ಅಂತ ಅಷ್ಟೇ ಅರ್ಥ. ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಅಷ್ಟೇ ಇಲ್ಲ, ಅಹ ಅಂತ ಹೇಳಿದ್ರೆ ಅಹೇಯತ್ವಾತ್, ಬಿಡಲಾರದವನು ಭಗವಂತ. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣವ ಅಂತ ಹೇಳಿದಾಗೆ, ದೇವರು ಬಿಟ್ಟಿರಲಾಗದ ಬೆಳಕವನು, ಆ ಬೆಳಕನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ದೇವರನ್ನ ಅಹಹ ಅಂತ ಕರೀತಾರೆ. ಮುಂದೆ ಭಗವಂತನನ್ನ ಸಂವತ್ಸರ ಅಂತ ಕರೀತಾರೆ. ಯಾಕೆ ದೇವರನ್ನ ಸಂವತ್ಸರ ಅಂತ ಕರೀತಾರೆ ಅಂದ್ರೆ ನೋಡಿ, ತುಂಬಾ ಚೆನ್ನಾಗಿರುವ ಇದೆ ಅರ್ಥ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸಂವತ್ಸರ ಯ ನಮಃ ಅಂತೇಳಿ ನಮಸ್ಕಾರ ಮಾಡಬೇಕು. ಯಾಕೆ ದೇವರನ್ನ ಸಂವತ್ಸರ ಅಂತ ಕರೀತಾರೆ ಅಂದ್ರೆ, ಸಂ ವತ್ಸ ರ ಮೂರು, ಸಂ ಅಂತ ಹೇಳಿದ್ರೆ ಒಂದೇನು ಅಂತ ಹೇಳಿದ್ರೆ ತನ್ನಲ್ಲಿ, ಸಂ ಚೆನ್ನಾಗಿ, ವತ್ಸ ಅಂದ್ರೆ ಯಾರು ವಾಸ ಮಾಡ್ತಾ ಇದ್ದಾರೋ, ಅಂದ್ರೆ ತನ್ನಲ್ಲಿ ವಾಸ ಮಾಡ್ತಾ ಇರುವುದು ಅಂತ ಹೇಳಿದ್ರೆ ಭಗವಂತನಲ್ಲೇ ಮನಸ್ಸನ್ನ ನೆಟ್ಟು ಯಾರಿದ್ದಾರೋ ಅವರು ದೇವರಲ್ಲಿ ವಾಸ ಮಾಡ್ತಾ ಇರುವವರು ಅಂಥವರನ್ನ ರ ಅಂದ್ರೆ ರಮಯತಿ, ಖುಷಿ ಕೊಡ್ತಾನೆ ದೇವರು. ತನ್ನಲ್ಲೇ ಮನಸ್ಸನ್ನಿಟ್ಟ ಭಕ್ತರಿಗೆ ಯಾವತ್ತೂ ಸಂತೋಷ ಕೊಡುವುದರಿಂದಾಗಿ ಸಂವತ್ಸ ರ ಸಂವತ್ಸರ ಅಂತ ದೇವರನ್ನ ಕರೀತಾರೆ. ಅದೇ ರೀತಿ ವ್ಯಾಲಹ ಅಂತ ನೋಡಿ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವ್ಯಾಲ ಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವ್ಯಾಲ ಶಬ್ದ ಕರ್ತ ಏನಂದ್ರೆ ಸರ್ಪ ಅಂತ,
ಸಂಸ್ಕೃತದಲ್ಲಿ ವ್ಯಾಲ ಅಂದರೆ ಹಾವು ಅಂತ, ದೇವರಿಗೆ ಹಾವು ಅಂತ ಕರೀತಾರೆ. ಯಾಕೋಸ್ಕರ ಅಂದರೆ ಯಾರು ದುಷ್ಟರಿದ್ದಾರೆ, ದುಷ್ಟರಿಗೆ ವಿಷಸರ್ಪದಂತಿರುವವನು ದೇವರು ಅಂತ, ಅದಕ್ಕಾಗಿ ಅವನನ್ನು ವ್ಯಾಲ ಅಂತ ಕರೀತಾರೆ. ಅಥವಾ ಇನ್ನೊಂದು ರೀತಿಯಿಂದಲೂ ಹೇಳ್ಬೋದು, ಯಾವುದಂತ ಹೇಳಿದ್ರೆ ವಿ ಅಲ ವ್ಯಾಲ, ವಿ ಅಂತ ಹೇಳಿದ್ರೆ ವಿಶೇಷವಾಗಿ, ಅಲ ಅಂದರೆ ಅಲತಿ ಅಂತೇಳಿದ್ರೆ ಅಲಂಕರಿಸುವವನು, ನಮ್ಮನ್ನು ಚೆನ್ನಾಗಿ ಅಲಂಕರಿಸುವವನು ಯಾರು ಅಂದರೆ ದೇವರೇ. ನಾವು ಮಾಡಿಕೊಂಡ ಅಲಂಕಾರ ಯಾವಾಗ ಸಾರ್ಥಕ ಆಗುತ್ತೆ ಅಂದರೆ ದೇವರು ನಮ್ಮನ್ನು ಅಲಂಕರಿಸಿದಾಗ. ಅದಕ್ಕೆ ಅಲಂಕಾರ ಅನ್ನೋದು ಎಲ್ಲರನ್ನೂ ಚೆನ್ನಾಗಿ ಕಾಣಿಸುವಾಗ ಮಾಡುವುದಿಲ್ವಲ್ಲ, ಕೆಲವರಿಗೆ ಅಲಂಕಾರ ಅನ್ನೋದು ಬಹಳ ಚೆನ್ನಾಗಿ ಅಲಂಕಾರಗೊಳ್ತದೆ, ಇನ್ನು ಕೆಲವರಿಗೆ ಏನು ಅಲಂಕಾರ ಮಾಡಿಕೊಂಡಿದ್ದಾರೆ ನೋಡ್ಲಿಕ್ಕೆ ಆಗೋಲ್ಲ, ಈ ರೀತಿ ಹೇಳೋದುಂಟು. ಯಾಕಂದರೆ ದೇವರು ನಮ್ಮನ್ನು ಅಲಂಕರಿಸಬೇಕು, ಅದಕ್ಕೆ ಅವನು ವ್ಯಾಲ ಅಂತ ಕರೀತಾರೆ ದೇವರಿಗೆ. ನಂತರ ಪ್ರತ್ಯಯ ಅಂತ, ಪ್ರತ್ಯಯ ಅಂತ ದೇವರನ್ನು ಯಾಕೆ ಕರೀತಾರೆ ಅಂದರೆ ಪ್ರತ್ಯೇಕಂ ಅಯತೆ ಅಂತ, ಪ್ರತ್ಯೇಕವಾಗಿ ದೇವರು ಹೋಗ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟ ಹಾಗೆ ದೇವರು ಪ್ರತ್ಯೇಕ ಪ್ರತ್ಯೇಕವಾಗಿದ್ದಾನೆ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ದೇವರು ಅಂತ ಹೇಳಿದ್ರೆ ದೇವಸ್ಥಾನ ಅಂದರೆ ಎಲ್ಲರಿಗೂ ಒಬ್ಬನೇ ಅಂತ. ಹೌದು, ದೇವಸ್ಥಾನದಲ್ಲಿರುವ ವಿಗ್ರಹ ಎಲ್ರಿಗೂ ಸಂಬಂಧಪಟ್ಟಾಗ ಒಂದೇ ಇರ್ಬೋದು, ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ದೇವರು ಕೂತಿದ್ದಾನೆ. ಹೇಗಂತ ಹೇಳಿದ್ರೆ ಬಿಂಬರೂಪನಾಗಿ, ಬಿಂಬರೂಪನಾಗಿ ದೇವರು ಕೂತಿದ್ದಾನೆ. ಪ್ರತಿಯೊಬ್ಬರಿಗೂ ಬೇರೆ 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 ಬೇರೆ, ಯಾಕಂದರೆ ಆ ಜೀವನನ್ನು ಸದಾ ರಕ್ಷಣೆಯನ್ನು ಮಾಡ್ತಾ, ಅದಕ್ಕೆ ಅವನಿಗೆ ಪ್ರತ್ಯಯ ಅಂತ ಹೆಸರು ದೇವರು. ಪ್ರತಿಯೊಬ್ಬನ ಒಳಗೂ ಬಿಂಬರೂಪನಾಗಿ ಪ್ರವೇಶಿಸಿರುವವನು. ಇನ್ನು ಸರ್ವದರ್ಶನ, ಇದು ಸ್ಪಷ್ಟವೇ, ಎಲ್ಲವನ್ನ ಕಣ್ಣಾರೆ ನೋಡ್ತಾ ಇರುವನು ದೇವರು. ಅದರಿಂದಾಗಿ ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ, ಅದಕ್ಕೆ ಅವನು ಸರ್ವದರ್ಶನ ಅಂತ ಹೆಸರು. ಅಜಸ್ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತ. ಇಲ್ಲಿ ಉಚ್ಚಾರಣೆಯಲ್ಲಿ ಸ್ವಲ್ಪ ಗಮನಿಸಬೇಕಾದದ್ದು, ಅಜಃ ನೋಡಿ, ಅಜ ಸರ್ವೇಶ್ವರ ಅಂದರೆ ಅಲ್ಲಿ ವಿಸರ್ಗ ಇದೆ, ಅಜಃ ಅದನ್ನು ಒಟ್ಟಿಗೆ ಸೇರಿಸಿ ಹೇಳಬೇಕಾದ್ರೆ ಅಜಃ ಸರ್ವೇಶ್ವರ ಅಂತ ಆ ರೀತಿ ಹೇಳಬೇಕಾದದ್ದು. ಸಿದ್ಧ ಅಲ್ಲಿ ಮಹಾಪ್ರಾಣ ಇದೆ, ಅದರೊಟ್ಟಿಗೆ ವಿಸರ್ಗ ಸಮೇತ ಇದೆ. ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತ ಅಂದರೆ ಮಹಾಪ್ರಾಣ ಇದೆ. ಇನ್ನು ವೃಷಾ ಕಪಿರಮೇಯಾತ್ಮ ಅಲ್ಲಿ ದೀರ್ಘ ಇದೆ, ಅದರಿಂದಾಗಿ ವೃಷಾ ಕಪಿರಮೇಯಾತ್ಮ ಅಂತ ದೀರ್ಘ ಹೇಳಬೇಕು. ಸರ್ವಯೋಗ ವಿನಿಸೃತ ಈ ರೀತಿ. ಇದರ ಅರ್ಥ ಏನು ಅಂತೇಳಿದರೆ, ಇದು ಭಗವಂತನ ಯಾವ ಗುಣಗಳನ್ನು ತಿಳಿಸ್ತಾ ಇದೆ ಅಂತ ನಾವು ಚಿಂತನೆಯನ್ನು ಮಾಡ್ಕೊಂಡು ಬಂದರೆ, ಮೊದಲು ಅಜಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕಾದದ್ದು. ಅಜ ಅಂತ ದೇವರ ಒಂದು ನಾಮ, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹದ್ದು ದೇವರ ರೂಪ, ಅದು ನಾಮ ಹೌದು ರೂಪವು. ಈ ಅಜ ಶಬ್ದಕ್ಕೆ ಅರ್ಥ ಏನು ಅಂತೇಳಿದರೆ, ಭಗವಂತ ಇಲ್ಲಿ ಬರ್ತಾನೆ, ಕೃಷ್ಣನಾಗಿ ಬರ್ತಾನೆ, ರಾಮನಾಗಿ ಬರ್ತಾನೆ, ವಾಮನನಾಗಿ ಬರ್ತಾನೆ, ಈ ರೀತಿ ದೇವರು ನಾನಾ ರೂಪಗಳಿಂದ ಇಲ್ಲಿಗೆ ಬರ್ತಾನೆ. ಆದರೆ ಭಗವಂತನ ಎಲ್ಲ ರೂಪಗಳು ಕೂಡ ನಮ್ಮ ಹಾಗೆ ಇರುವಂತಹದ್ದಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದು ನ ಜಾಯತೆ, ನಮ್ಮ ಹಾಗೆ ಹುಟ್ಟುವುದಿಲ್ಲ. ಅಂದರೆ ನಮ್ಮ ಹಾಗೆ ಅಂತ ಹೇಳಿದ್ರೆ, ನಾವು ಅಪ್ಪನ ವೀರ್ಯವನ್ನು ಸೇರ್ಕೊಳ್ತೇವೆ, ಅಮ್ಮನ ಹೊಟ್ಟೆ ಒಳಗೆ ಹೋಗ್ತೇವೆ, ಅಮ್ಮನ ರಕ್ತದ ಸಂಬಂಧ ಆಗುತ್ತೆ. ಆನಂತರ ಅಲ್ಲಿ ನಮಗೊಂದು ಜಡವಾದ ದೇಹ ಬರ್ತದೆ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶದ ದೇಹ ಬರ್ತದೆ, ಇದು ಪಂಚಭೌತಿಕ ದೇಹ ಬರ್ತದೆ. ಈ ದೇಹದಿಂದಾಗಿ ಹಸಿವು ಬಾಯಾರಿಕೆಗಳು ಬರ್ತದೆ, ಒಂದು ದಿನ ಈ ದೇಹ ಹಡಿತದೆ ಮತ್ತೆ ಬೆಳೀತದೆ, ಆಮೇಲೆ ಮುಪ್ಪಾಗತ್ತೆ, ಒಂದು ದಿನ ಸಾಯ್ತದೆ, ಸಾಯತ್ತೆ ಅಂದರೆ ಈ ದೇಹ ಬಿಟ್ಟು ಹೋಗ್ತೇವೆ, ಈ ರೀತಿ ಎಲ್ಲ ನಮಗಿದೆ. ಆದರೆ ಭಗವಂತ ಈ ರೀತಿ ನಮ್ಮ ಹಾಗೆ ದೇಹವೇ ಬರೋಲ್ವಂತೆ, ಅವನಿಗೆ ನಮ್ಮ ಹಾಗೆ ಹುಟ್ಟುವುದಿಲ್ವಂತೆ ದೇವರು, ನಮಗಿಂದ ಬೇರೆ ರೀತಿ. ಅವನು ವೈಕುಂಠದಿಂದ ಇಳುಕೊಂಡು ಬರುವವನು, ಅದಕ್ಕೆ ಅವನನ್ನು ಅವತಾರ ಅಂತ ಕರೆಯುವುದು. ನಮ್ಮನ್ನು ಹುಟ್ಟುವುದು ಅಂತ ಕರಿತೇವೆ, ದೇವರದ್ದು ಅವತಾರ ಅಂತ ಕರಿತೇವೆ. ಯಾಕೆ ವ್ಯತ್ಯಾಸ ಏನು ಅಂತೇಳಿದ್ರೆ, ದೇವರು ಮೇಲಿಂದ ತಾನಾಗಿ ಇಳ್ಕೊಂಡು ಬರ್ತಾನೆ, ಅಲ್ಲಿ ವೈಕುಂಠದಲ್ಲಿ ಹೇಗಿದ್ದ ಹಾಗೇ ಬರ್ತಾನೆ. ವೈಕುಂಠದಲ್ಲಿರುವ ಭಗವಂತನಿಗೆ ನಮ್ಮ ಹಾಗೆ ಈ ರೀತಿ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಈ ಪಂಚಭೌತಿಕ ದೇಹ ಇಲ್ಲ, ಅದಕ್ಕಾಗಿ ದೇವರ ದೇಹ ನಾಳೆ ಬಿಡುವಂತಹದ್ದಲ್ಲ, ಹಾಗೆ ಇಲ್ಲಿ ಬರ್ತಾನೆ. ಇಲ್ಲಿಯೂ ಕೂಡ ಹಾಗೆ ಕಾಣಿಸಿಕೊಳ್ತಾನೆ. ಇವಾಗ ಕೃಷ್ಣ ರಾಮ ಎಲ್ಲ ನಮ್ಮ ಹಾಗೆ ಈ ಜಡ ದೇಹ ಇದ್ದವರಲ್ಲ, ಅದಕ್ಕಿಂತ ಬೇರೆಯಾಗಿದ್ದವನು. ಅದಕ್ಕೇನು ಕರಿತೇವೆ ಅಂದರೆ ಅಪ್ರಾಕೃತ ದೇಹ ಅಂತ ದೇವರದ್ದು, ಅದಕ್ಕೆ ಅವನನ್ನು ಅಜ ಅಂತ ಕರೀತಾರೆ. ಅಜ ಅಂತ ಹೇಳಿದ್ರೆ ನಮ್ಮ ಹಾಗೆ ನಜಾಯತೆ, ಪ್ರಾಕೃತ ಶರೀರೇಣ ನಜಾಯತೆ ಅಂದರೆ ನಮ್ಮ ಹಾಗೆ ಈ ದೇಹ ಏನಿದೆ ಇದರಿಂದ ಹುಟ್ಟಿ ಬರುವವನಲ್ಲ ದೇವರು. ನಂತರ ಸರ್ವೇಶ್ವರ ಅಂತ, ಸರ್ವೇಶ್ವರ ಅಂದರೆ ನಮಸ್ಕಾರ ಮಾಡಬೇಕಾದ್ರೆ ಸರ್ವೇಶ್ವರಾಯ ನಮಃ ಅಂತೇಳಿ ನಮಸ್ಕಾರವನ್ನು ಮಾಡಬೇಕಾದದ್ದು. ಸರ್ವ ಅಂತ ಹೇಳಿದ್ರೆ ನಾವು ತಿಳ್ಕೊಂಡಾಗ ಎಲ್ಲ, ಎಲ್ಲವೂ ಸರ್ವ ಅಂತ, ಎಲ್ಲದರ ಒಡೆಯ ಈಶ್ವರ ಅಂದರೆ ಒಡೆಯ.
ಎಲ್ಲದರ ಒಡೆಯ ದೇವರು. ಅಂದರೆ ಈ ಪ್ರಪಂಚದಲ್ಲಿ ಯಾವ ಒಂದು ಅಣುವಿನಿಂದ ಹಿಡಿದು ಪ್ರತಿಯೊಂದು ದೊಡ್ಡ ಬೆಟ್ಟದವರೆಗೆ ಇಡೀ ಜಗತ್ತೇನಿದೆ ಎಲ್ಲದಕ್ಕೂ ಓನರ್ ಯಾರಂದರೆ ದೇವರು. ದೇವರಿಗೆ ಸೇರಿದ್ದದು, ಯಾರಿಗೂ ಅಲ್ಲ, ಯಾವ ವ್ಯಕ್ತಿಗೂ ಅಲ್ಲ, ಯಾವ ದೇವತೆಗಳಿಗೂ ಅಲ್ಲ. ಯಾಕಂದರೆ ಸೃಷ್ಟಿ ಮಾಡದವನ ಕೈಗೆ ಇರುವಂತಹದ್ದು ತಾನೆ. ಅಂದರೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವವನು ಭಗವಂತನೇ. ಚತುರ್ಮುಖನ ಒಳಗೆ ಕೂತು ರಕ್ಷಣೆ ಮಾಡುವವನವನೇ, ಸಂಹಾರ ಮಾಡುವವನವನೇ. ಈ ರೀತಿ ಇದೆಲ್ಲ ದೇವರಿಗೇ ಸೇರಿರುವಂತಹದ್ದು ಬ್ರಹ್ಮಾಂಡ. ಅದಕ್ಕಾಗಿ ಅವನು ಸಮಸ್ತ ವಸ್ತುಗಳ, ಸರ್ವ ವಸ್ತುಗಳ ಈಶ್ವರ. ಅದಕ್ಕೆ ದೇವರನ್ನು ಸರ್ವೇಶ್ವರ ಅಂತ ಕರೀತಾರೆ. ಆನಂತರ ಭಗವಂತನ ಸಿದ್ಧ ಅಂತ ಕರೀತಾರೆ ಭಗವಂತನನ್ನು. ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸಿದ್ಧ ಅಂತ ಹೇಳಿದ್ರೆ ಏನು? ಭಗವಂತ ಅಂತ ಹೇಳಿದ್ರೆ ಸಿದ್ಧಿಯನ್ನು ಪಡೆದಿರುವವನು, ಸಿದ್ಧನಾಗಿರುವವನು. ಸಿದ್ಧ ಅಂತ ಹೇಳಿದ್ರೆ ಸಾಧಕ ಸಿದ್ಧ ಅಂತ ಕರೀತೇವೆ. ಅಂದರೆ ಸಾಧನೆಯನ್ನು ಮಾಡಿ ಸಿದ್ಧಿ ಪಡೆದವನು. ಏನು ಸಿದ್ಧಿಗಳು ಅಂತ ಹೇಳಿದ್ರೆ ಅಣಿಮ, ಗರಿಮ, ಲಘಿಮ ಅಂತೆಲ್ಲ ಹೇಳ್ತಾರೆ. ಅಂದರೆ ಸಣ್ಣದಾಗುವುದು, ದೊಡ್ಡದಾಗುವುದು, ಹಗುರ ಆಗುವುದು, ಭಾರ ಆಗುವುದು, ಇನ್ನೊಬ್ಬರ ಮನಸ್ಸನ್ನೆಲ್ಲ ತಿಳ್ಕೊಳ್ಳೋದು, ಈ ರೀತಿ ನಾನಾ ವಿಧವಾದ ಸಿದ್ಧಿಗಳಿದೆ. ನಿಜವಾಗಿಯೂ ಕೂಡ ಎಲ್ಲ ಸಿದ್ಧಿಗಳಿದೆಯಲ್ವಾ, ಇದೆಲ್ಲ ಮುಖ್ಯವಾಗಿರುವುದು ದೇವರ ಹತ್ರನೇ. ಅಂದರೆ ದೇವರ ಅನುಗ್ರಹದಿಂದಲೇ ಇತರ ದೇವತೆಗಳಿಗಾಗಲಿ, ಋಷಿಗಳಿಗಾಗಲಿ, ಉಳಿದವರಿಗೆಲ್ಲ ಬರುವುದು. ಅದಕ್ಕಾಗಿಯೇ ಅವನನ್ನು ನಿಜವಾದ ಸಿದ್ಧ ಅಂತ ಕರೀತಾರೆ ದೇವರನ್ನು. ನಂತರ ಸಿದ್ಧಿಹಿ ಅಂತ ಇನ್ನೊಂದು ದೇವರಿಗೆ ಹೆಸರು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧ ಏ ನಮಃ ನೋಡಿ, ಹಿಂದಿನದ್ದು ಸಿದ್ಧಾಯ ನಮಃ, ಇದು ಸಿದ್ಧ ಏ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡುವುದು. ಏನು ಇಲ್ಲಿ ಸಿದ್ಧಿ ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ, ಹೌದು ಹಿಂದೆ ಕೇಳಿದವು, ಸಿದ್ಧಿ ಅಂದರೆ ಅಣಿಮ ಗರಿಮ ಇದೆಲ್ಲ ಉಳ್ಳವನು ದೇವರು ಅಂತ. ಆಶ್ಚರ್ಯ ಏನು ಅಂದರೆ, ಹೌದು ಈ ಸಣ್ಣದಾಗುವುದು ದೊಡ್ಡದಾಗುವುದು ಎಲ್ಲ ನಾವೇನು ಪವಾಡದ ಶಕ್ತಿಗಳು ಅಂತ ಹೇಳ್ತೇವೆ, ಇದೆಲ್ಲ ಸಂಪೂರ್ಣವಾಗಿರುವುದು ದೇವರಲ್ಲೇ. ಹೌದು ಉಳಿದವರಿಗೆಲ್ಲ ಬರ್ತದಲ್ವ, ಇವಾಗ ಯಾರೋ ಋಷಿಗಳಿಗಿರ್ಬೋದು, ಜ್ಞಾನಿಗಳಿಗೆ, ಮುನಿಗಳಿಗೆ, ಅವರಿಗೆಲ್ಲರಿಗೂ ಇಂಥ ಶಕ್ತಿ ಬರ್ತದಲ್ವ, ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಇವಾಗ ಒಬ್ಬ ಋಷಿ ತಾನು ಸಣ್ಣದಾಗ್ತಾನೆ, ಇದೇನು ಕರಿತೇವೆ ಅಣಿಮ ಅಂತ. ಈ ಸಣ್ಣದಾಗುವುದು ಯಾಕಂತ ಹೇಳಿದ್ರೆ ಹಾಗೆ ಅಲ್ಲ, ಮತ್ತೇನು ಅಂದರೆ ಅದು ಒಂದು ಸಿದ್ಧಿ, ಈ ಅಣಿಮ ಎನ್ನುವ ಸಿದ್ಧಿ. ಈ ಸಿದ್ಧಿ ಆ ಋಷಿಗೆ ಬರಲಿಕ್ಕೆ ಕಾರಣ ಏನಂದರೆ ಅದು ದೇವರ ಆರೂಪದಿಂದ ಕೂತಿರ್ತಾನೆ. ಅಂದರೆ ಆ ಸಿದ್ಧಿ ಅನ್ನೋದು ಸಣ್ಣದಾಗುವುದೇನಿದೆ ಅದರಲ್ಲೊಂದು ದೇವರು ಕೂತಿರ್ತಾನೆ. ಅದೇ ರೀತಿ ಇನ್ನು ಕೆಲವರಿಗೆ ಏನಂದರೆ ದೂರದರ್ಶನ, ಎಲ್ಲೋ ಹಿಮಾಲಯದಲ್ಲಿ ಕೂತು ನಮ್ಮ ಮಾತನ್ನು ಕೇಳ್ತಾ ಇರ್ತಾರೆ ಅವರು. ಇವಾಗ ಅದು ಹೇಗೆ ಕೇಳ್ತಾರೆ ಅಂದರೆ ಅದು ದೂರದರ್ಶನ, ದೂರಶ್ರವಣ, ಇಂಥ ಶಕ್ತಿ. ಅದು ಹೇಗ್ರಿ ಬಂತು ಅಂದರೆ ದೇವರು ಅದರಲ್ಲಿ ಕೂತಿದ್ದಾನೆ, ಅದೊಂದು ಸಿದ್ಧಿ. ಆ ಸಿದ್ಧಿಯಲ್ಲಿ ದೇವರು ಕೂತಿದ್ದಾನೆ, ಅದಕ್ಕೆ ಆ ಸಿದ್ಧಿ ಸಿದ್ಧಿಯಾದದ್ದು, ಇಲ್ದರೆ ಅದು ಸಿದ್ಧಿಯಲ್ಲ. ಯಾವ ರೀತಿ ನಾವು ಮೊಬೈಲ್ ಇದೆ, ಮೊಬೈಲ್ನಲ್ಲಿ ನಾವು ಸಿಮ್ ಹಾಕ್ತೇವೆ, ಎಲ್ಲ ಮಾಡ್ತೇವೆ, ಮಾಡಿದರೂ ಕೂಡ ನಮಗೆ ಎಲ್ಲೋ ಮಾತಾಡೋದು, ಫಾರಿನಲ್ಲಿ ಮಾತಾಡೋದು ಕೇಳಬೇಕು ಅಂತ ಹೇಳಿದ್ರೆ ಚಾರ್ಜ್ ಅಂತೂ ಮಾಡಲೇಬೇಕು ತಾನೇ. ಅದರಲ್ಲಿ ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಏನೂ ಕೆಲಸ ಮಾಡಲ್ಲ. ಹಾಗೆ ಒಳಗೆ ಚಾರ್ಜಿನ ಹಾಗೆ ಕೂತಿರುವವನೇ ದೇವರು. ಪ್ರತಿಯೊಂದರ ಒಳಗೂ ಕೂಡ ಬೇಕೇ ಬೇಕು ಎನರ್ಜಿ, ಅದಾಗಿ ಕೂತಿರುವವನು ದೇವರು. ಅದಕ್ಕಾಗಿ ಆ ಸಿದ್ಧಿ ಅನ್ನೋದಿದೆ. ಈ ರೀತಿ ಸಿದ್ಧಿಯ ಒಳಗೆ ಸಿದ್ಧಿಯಾಗಿ ಕೂತವನು ದೇವರು, ಅದಕ್ಕೆ ಅವನಿಗೆ ಸಿದ್ಧಿ ಅಂತ ಹೆಸರು. ನಂತರ ಸರ್ವಾದಿರಚ್ಯುತ ಸರ್ವಾದಿಹಿ ಅಂತ ದೇವರಿಗೆ ಹೆಸರು. ಅಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸರ್ವಾದಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಏನಿದು ಸರ್ವಾದಿ ಅಂತ ಹೇಳಿದ್ರೆ, ಶಬ್ದವೇ ಹೇಳ್ತಾ ಇದ್ದ ನೋಡಿ, ಇವೆಲ್ಲ ಸುಲಭ ಇದೆ. ಸರ್ವ ಅಂದರೆ ಎಲ್ಲ, ಎಲ್ಲದರ ಆದಿ, ಆದಿ ಅಂದರೆ ಮೊದಲು, ಮೊದಲಿದ್ದವನು ಇವನೇ, ಎಲ್ಲಕ್ಕಿಂತಲೂ ಮೊದಲಿದ್ದವನು ಇವನೇ. ಇವನಿಗಿಂತ ಮೊದಲು ಇನ್ಯಾರು ಇಲ್ಲವೇ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲದರ ಕಡೆಗೂ ಇರುವವನು ಇವನೇ, ಅದಕ್ಕಾಗಿ ಇವನೇ ಮೊದಲಿರುವುದು. ಅಂದರೆ ಇಡೀ ಜಗತ್ತೆಲ್ಲ ನಾಶ ಆಯಿತು ಪ್ರಳಯದಲ್ಲಿ, ಎಲ್ಲ ಹೋಯ್ತು 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 ಅಂದರೆ ಕಡೆಗೆ ಉಳಿದಿರುವುದೇ ಅವರು, ಇವನೊಬ್ಬ ಮಾತ್ರ ನಾರಾಯಣ ಭಗವಂತ ಒಬ್ಬ ಮಾತ್ರ ಉಳ್ಕೊಂಡಿರ್ತಾನೆ. ಅದಕ್ಕಾಗಿ ಮುಂದೆ ಸೃಷ್ಟಿಯಾಗಬೇಕಾದ್ರೆ ಮೊದಲು ಇದ್ದವನೇ ಅವರು ಇವನೇ. ಅದಕ್ಕೆ ಮುಂದೆ ಇಡೀ ಸಮಸ್ತ ವಸ್ತುಗಳು ಏನು ಬರ್ತದೆ ಎಲ್ಲದಕ್ಕೂ ಮೊದಲು ಇವನೇ. ಅಥವಾ ನಾವು ಇನ್ನೊಂದು ರೀತಿ ನೋಡೋದಾದರೆ, ನೀವು ಎಲ್ಲಿಯೇ ತಗೊಳ್ಳಿ, ಯಾವುದೇ ಒಂದು ವಿಷಯ ತಗೊಳ್ಳಿ, ಮೊದಲು ಯಾರಿರ್ತಾನೆ ಅಂದರೆ ದೇವರು ಇರ್ತಾನೆ. ಯಾಕಂದರೆ ದೇವರಿದ್ರೇ ಅದು ಮುಂದೆ ಹೋಗ್ತದೆ, ಒಂದು ಸಾಲು. ಇವಾಗ ಒಂದು ಟ್ರೈನ್ ಮುಂದೆ ಹೋಗಬೇಕು ಅಂದರೆ ನೀವು ಯಾವುದೇ ಒಂದು ಟ್ರೈನ್ ತಗೊಳ್ಳಿ, 50-40 ಎಷ್ಟೇ ಬೋಗಿಗಳಿದ್ದರೂ ಅದರಲ್ಲೊಂದು ಇಂಜಿನ್ ಬೇಕೇ ಬೇಕು. ಇಂಜಿನ್ ಇಲ್ದಿದ್ರೆ ಆ ಅಷ್ಟು ಬೋಗಿಗಳು ಹೋಗಲ್ಲ. ಅದರಿಂದಾಗಿ ಎಲ್ಲ ಟ್ರೈನ್ಗಳೇನಿದೆ, ಎಲ್ಲ ಟ್ರೈನ್ಗಳ ಆದಿಯಲ್ಲಿ ಮೊದಲಿರುವುದು ಯಾವುದು ಅಂತ ಹೇಳಿದ್ರೆ ಇಂಜಿನ್. ಹಾಗೆಯೇ ಪ್ರತಿಯೊಂದು ದೇವತೆಗಳ ಸಾಲ ತಗೊಳ್ಳಿ, ಪ್ರತಿಯೊಂದು ಮುನಿಗಳ ಸಾಲ ತಗೊಳ್ಳಿ, ಪ್ರತಿಯೊಂದು ಜೀವರ ಎಲ್ಲೇ ತಗೊಂಡ್ರೂ ಕೂಡ ಮೊದಲಿರುವವನು ಭಗವಂತನೇ.
ಅವನೇ ಚಾಲನೆಯನ್ನು ಕೊಡ್ತಾ ಇರುವ, ಅದನ್ನು ಎಳ್ಕೊಂಡು ಹೋಗ್ತಾ ಇರುವ ಅವನಿಗೆ ಎಂಜಿನ್ ಆಗಿದ್ದು. ಅದಕ್ಕೆ ಅವನನ್ನು ಸರ್ವಾದಿ ಅಂತ ಕರೀತಾರೆ ಭಗವಂತನನ್ನು. ನಂತರ ಅಚ್ಯುತಃ ಅಂತ ಭಗವಂತನನ್ನು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಚ್ಯುತಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಅಚ್ಯುತ ಅಂತ ಹೇಳಿದ್ರೇನು? ಚ್ಯುತಿ, ಚ್ಯುತಿ ಅಂತ ಹೇಳಿದ್ರೆ ನಾಶ ಅಥವಾ ಜಾರುವಂತಹದ್ದು. ಭಗವಂತ ಏನಿದ್ದಾನೆ, ನ ಚವತೆ ಅಂದರೆ ಯಾವತ್ತಿಂದ ಯಾವತ್ತಿಗೂ ತನ್ನ ಸ್ಥಾನದಿಂದ ಕೆಳಗೆ ಬೀಳಲ್ಲ. ಅದರಿಂದಾಗಿ ದೇವರು ಇವಾಗ ನಾರಾಯಣ ಕೃಷ್ಣ ಸರ್ವೋತ್ತಮ ಅಂದರೆ ಸರ್ವೋತ್ತಮನೇ. ಅವನಿಗಿಂತ ಉತ್ತಮರು ಇನ್ನೊಬ್ರು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಯಾವತ್ತಿಂದ ಯಾವತ್ತಿಗೂ ಸಾಧ್ಯ ಇಲ್ಲ. ಅವನೇ ಅಂದರೆ ಆ ಸುಪ್ರೀಂ, ಸುಪ್ರೀಂ ಅವನೇ. ಆ ಸ್ಥಾನ ಯಾವತ್ತೂ ಇನ್ನೊಬ್ರಿಗೆ ಬಿಟ್ಕೊಡಲ್ಲ, ಇನ್ನೊಬ್ರು ಅದರಲ್ಲಿ ಬಂದು ಕೂತ್ಕೊಳ್ಳುವ ತಾಕತ್ತೂ ಇಲ್ಲ. ಅದಕ್ಕೆ ಅವನನ್ನು ಅಚ್ಯುತ ಅಂತ ಕರೆಯುವ. ತನ್ನ ಸ್ಥಾನದಿಂದ ಯಾವತ್ತೂ ಜಾರದವನು ದೇವರು. ಇಲ್ಲಿಗೆ ನೂರು ನಾಮ ಆಯಿತು, ಸಾವಿರ ನಾಮದಲ್ಲಿ ನೂರು ನಾಮ ಆಯಿತು. ಮುಂದಿನದ್ದು ವೃಷಾಕಪಿಹಿ ಅಂತ ಭಗವಂತನಿಗೆ ಹೆಸರು. ಇದಕ್ಕೆ ನಾವು ನಮಸ್ಕಾರ ಮಾಡಬೇಕಾದ್ರೆ ವೃಷಾಕಪಯೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಏನು ವೃಷಾಕಪಿ ಅಂತ ಹೇಳಿದರೆ, ದೇವರಿಗೆ ಯಾಕೆ ವೃಷಾಕಪಿ ಅಂತ ಕರೀತಾರೆ ಅಂತ ಹೇಳಿದರೆ, ವೃಷ ಅಂತ ಹೇಳಿದ್ರೆ ಏನು ಗೊತ್ತುಂಟ? ಮಳೆ, ಮಳೆ ಬರಿಸುವುದು. ಏನು ಅಂತ ಹೇಳಿದ್ರೆ, ಭಕ್ತರೇನಿದ್ದಾರೆ, ಭಕ್ತರು ಕೇಳಿದ ಅಭೀಷ್ಟ, ಅಭೀಷ್ಟದ ಮಳೆ ಸುರಿಸ್ತಾನಂತ ದೇವರು. ಅದಕ್ಕೆ ಅವನಿಗೆ ವೃಷ ಅಂತ ಹೆಸರು ಭಗವಂತನಿಗೆ. ಭಕ್ತರು ಬೇಡಿದ ಅಭೀಷ್ಟವನ್ನು ಸುರಿಸುವಂಥವನು. ಕಪಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಆನಂದವಾಗಿರ್ತಾನೆ ದೇವರು ಅಂದರೆ ನಮಗೆ ಬೇಕಾಗಿದ್ದನ್ನು ಕೊಡ್ತಾನೆ, ಬೇಜಾರಿಂದಲ್ಲ, ಖುಷಿಯಿಂದ, ಖುಷಿಯಿಂದ ದೇವರು ಕೊಡ್ತಾನಂತೆ. ಭಕ್ತರಿಗೆ ಬೇಡದ ಇಷ್ಟಾರ್ಥವನ್ನು ಕೊಡ್ತಾ ತಾನು ಆನಂದ ಪಡ್ತಾ ಇರ್ತಾನಂತೆ ದೇವರು. ಅದಕ್ಕೆ ಅವನಿಗೆ ವೃಷಾಕಪಿ ಅಂತ ಹೆಸರು ದೇವರಿಗೆ. ಕಾ ಅಂದರೆ ಸುಖ, ಅದನ್ನು ಪಿ ಅಂದರೆ ಪಿಬತಿ, ಕುಡಿತಾ ಇರ್ತಾನೆ ಅಂದರೆ ಆನಂದದಿಂದ ತುಂಬಿಕೊಂಡಿರ್ತಾನೆ, ನಮ್ಮ ಬೇಕಾದ ವರಗಳನ್ನು ಕೊಡ್ತಾ ಇರ್ತಾನೆ ಭಕ್ತರಿಗೆ. ಆ ರೀತಿ ಅದಕ್ಕೆ ವೃಷಾಕಪಿ ಅಂತ. ಮುಂದಿನದ್ದು ಭಗವಂತನಿಗೆ ಅಮೇಯಾತ್ಮ ಅಂತ ಕರೀತಾರೆ. ಅಮೇಯಾತ್ಮ ಅಂತ ಹೇಳಿದರೆ ಇದನ್ನು ನಮಸ್ಕಾರ ಮಾಡಬೇಕಾದ್ರೆ ಅಮೇಯಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಮೇಯಾತ್ಮ ಅಂತ ಹೇಳಿದರೆ ಆ ಭಗವಂತ ಏನಿದ್ದಾನೆ, ಅವನನ್ನು ಸಂಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕಾಗೋಲ್ಲ ಅಂತ. ಎಲ್ಲ ಎಷ್ಟು ತಿಳ್ಕೊಂಡ್ರು ದೇವರದ್ದು ಚೂರುಚೂರೇ ತಿಳ್ಕೊಳ್ಳೋದು. ಯಾಕಂತ ಹೇಳಿದ್ರೆ ದೇವರು ಅಷ್ಟು ಅಗಾಧವಾಗಿದ್ದಾನೆ. ಯಾರು ತಾನೇ ಹಿಮಾಲಯವನ್ನು ಸಂಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಎಲ್ಲರೂ ಹಿಮಾಲಯವನ್ನು ತಿಳ್ಕೊಂಡ್ರು ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟೇ ತಾನೇ ತಿಳ್ಕೊಳ್ಳಿಕ್ಕಾಗತ್ತೆ. ಅದೇ ರೀತಿ ಪ್ರತಿಯೊಬ್ಬ ದೇವತೆಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಯೋಗ್ಯತೆ ಏನಿದೆ ಅಷ್ಟೇ ಭಗವಂತನ ತಿಳ್ಕೊಳ್ತಾರೆ ಹೊರತು ಸಂಪೂರ್ಣವಾಗಿ ಅವನನ್ನು ತಿಳ್ಕೊಳ್ಳುವವರು ಯಾರೂ ಇಲ್ಲ. ಇಲ್ಲಿವರೆಗೆ ಯಾರು ದೇವರನ್ನು ನಾನು 100% ದೇವರನ್ನು ಅರ್ಥ ಮಾಡಿಕೊಂಡಿದ್ದೇನೆ, ದೇವರನ್ನು ತಿಳ್ಕೊಂಡಿದ್ದೇನೆ, ಯಾರೂ ತಿಳ್ಕೊಂಡವರಿಲ್ಲ. ಯಾಕಂದರೆ ಅವನ ಅಮೇಯ ಆತ್ಮ, ಅಳೆಯಲಿಕ್ಕಾಗದ ಸ್ವರೂಪವುಳ್ಳವನು ಭಗವಂತ. ನಂತರ ಸರ್ವಯೋಗ ವಿನಿಸೃತ ಅಂತ ಹೇಳ್ತಾರೆ ಭಗವಂತ. ಎಂಥವನಂದರೆ ಸರ್ವಯೋಗ ವಿನಿಸೃತನಾದವನು ಅಂತ. ಏನು ಸರ್ವಯೋಗ ವಿನಿಸೃತ? ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸರ್ವಯೋಗ ವಿನಿಸೃತಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಸರ್ವಯೋಗ, ಸರ್ವ ಅಂದರೆ ಎಲ್ಲ, ಯೋಗ ಅಂತ ಹೇಳಿದ್ರೆ ಸಂಬಂಧ, ಅಟ್ಯಾಚ್ಮೆಂಟ್, ಅದರ ವಿನಿಸೃತ ಅಂದರೆ ಅದನ್ನೆಲ್ಲ ಬಿಟ್ಟವನು ಅಂದರೆ ದೇವರಿಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ, ಯಾರ ಅಟ್ಯಾಚ್ಮೆಂಟು ಇಲ್ಲ, ಮತ್ತೆ ದೇವರು ಒಬ್ಬನೇ ಆಗಿರುವ ಅಸಂಗ ಅಂತ. ಅದಕ್ಕೆ ವೇದಗಳೇನು ಕರೀತಾರೆ ಅಸಂಗ ಅಂತ. ಅವನಿಗೆ ಯಾರದ ಅಟ್ಯಾಚ್ಮೆಂಟ್ ಇಲ್ಲ. ಹೌದಾಗಿದ್ರೆ ಲಕ್ಷ್ಮಿ, ಅವನ ಹೆಂಡತಿ, ಹೆಂಡತಿಯದ್ದು ಅಟ್ಯಾಚ್ಮೆಂಟ್ ಇಲ್ಲ ದೇವರಿಗೆ, ಯಾರದ ಅಟ್ಯಾಚ್ಮೆಂಟ್ ಇಲ್ಲ. ಅಲ್ಲ ಮತ್ತೆ ಅಷ್ಟು ಪ್ರೀತಿ ಮಾಡ್ತಾನೆ, ತನ್ನ ಎದೆಯಲ್ಲಿ ಇಟ್ಕೊಂಡಿದ್ದಾನೆ ಈ ಭಕ್ತೆ. ಭಕ್ತರಿಗೆ ಅಭೀಷ್ಟ ಕೊಡುವವನು ಭಗವಂತ. ಲಕ್ಷ್ಮಿ ಅಷ್ಟು ಭಗವಂತನನ್ನು ಪ್ರೀತಿ ಭಕ್ತಿ ಮಾಡ್ತಾಳೆ, ಆ ಭಕ್ತಿಗೆ ಅನುಗುಣವಾಗಿ ತಾನು ಫಲವನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಭಗವಂತ ಅವರವರ ಆರಾಧನೆ ಏನಿದೆ, ಭಕ್ತಿ ಅವರಾರ, ಅದಕ್ಕೆ ಸರಿಯಾಗಿ ಫಲ ಕೊಡ್ತಾನೆ ಹೊರತು ಅವನಿಗೆ ಪ್ರಹ್ಲಾದ ಅಂತ ಹೇಳಿದರೆ ಅತ್ಯಂತ ಪ್ರೀತಿಯೂ ಇಲ್ಲ, ಹಿರಣ್ಯಕಶಿಪು ಅಂತ ಹೇಳಿದರೆ ದ್ವೇಷವೂ ಇಲ್ಲ, ಪಾಂಡವರು ಅಂತ ಹೇಳಿದ್ರೆ ಪ್ರೀತಿಯೂ ಇಲ್ಲ, ಕೌರವರು ಅಂತ ಹೇಳಿದ್ರೆ ದ್ವೇಷವೂ ಇಲ್ಲ. ಮತ್ತೇನು ಅಂದರೆ ಪಾಂಡವರು ಭಕ್ತಿ ಮಾಡಿದರು, ಭಕ್ತಿಗೆ ಅನುಗುಣವಾಗಿ ಅನುಗ್ರಹಿಸಿದ. ಪ್ರಹ್ಲಾದ ಭಕ್ತಿ ಮಾಡಿದ, ಭಕ್ತಿಗೆ ಅನುಗುಣವಾಗಿ ಅನುಗ್ರಹಿಸಿದ. ಹಿರಣ್ಯಕಶಿಪು ದ್ವೇಷ ಮಾಡಿದ, ಆ ದ್ವೇಷಕ್ಕೆ ಏನು ಶಾಸ್ತ್ರದಲ್ಲಿ ಫಲ ಹೇಳಿದ ಆ ಫಲವನ್ನು ಕೊಟ್ಟ ಹೊರತು ತನ್ನ ವೈಯಕ್ತಿಕವಾಗಿ ಕೊಟ್ಟದಲ್ಲ ದೇವರು. ನನ್ನನ್ನು ದ್ವೇಷ ಮಾಡ್ತಾನೆ ಆ ರೀತಿಯಲ್ಲ. ಮತ್ತೇನು ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಈ ರೀತಿ ಮಾಡಿದರೆ ಈ ರೀತಿ ಶಿಕ್ಷೆ ಅಂತ ಹೇಳಿದೆ, ಅದನ್ನು ಕೊಟ್ಟಿದ್ದಾನೆ ಅಷ್ಟೆ. ಈ ರೀತಿ ಯಾವತ್ತು ಯಾವ ಸಂಘವೂ ಇಲ್ಲದೆ ಇರುವವನು ಅಂದರೆ ಅಟ್ಯಾಚ್ಮೆಂಟೇ ಇಲ್ಲ ದೇವರೇ. ಅದಕ್ಕೆ ಸರ್ವಯೋಗ ವಿನಿಸೃತಃ ಅಂತ ದೇವರನ್ನು ಹೇಳುವಂಥದ್ದು. ಇನ್ನು ಮುಂದಿನದ್ದು
ಮಂತ್ರ ಯಾವುದು ಅಂತ ಹೇಳಿದ್ರೆ, ಶ್ಲೋಕ ಯಾವುದು ಅಂದ್ರೆ, ವಸುರು ವಸುಮನ ಸತ್ಯ ಸಮಾತ್ಮ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ನೋಡಿ ಇಲ್ಲಿ ಉಚ್ಚಾರಣೆಯಲ್ಲಿ ಗಮನಿಸಬೇಕಾದದ್ದು, ವಸುರು ವಸುಮನಃ ಸತ್ಯ. ನೋಡಿ ವಸುರು ವಸುಮನಃ ಅಲ್ಲಿ ದೀರ್ಘ ಇದೆ. ವಸುರು ವಸುಮನಃ ಸತ್ಯ, ಸತ್ಯ ಸತ್ಯ ಅಷ್ಟೇ ಅಲ್ಲ, ಸತ್ಯ ಹ ಅಂತ ಬರಬೇಕು, ಸತ್ಯ. ನಂತರ ಸಮಾತ್ಮ ದೀರ್ಘ ಇದೆ ಅಲ್ಲಿ, ಸಮಾತ್ಮ ಸಂಮಿತ ಸಮಾತ್ಮ ಸಂಮಿತ ಸಮಃ ಸಂಮಿತ ಸಮಃ. ನೋಡಿ ಯಾವ ರೀತಿ ಬರಬೇಕಾದದ್ದು. ಆಮೇಲೆ ಅಮೋಘ ಮಹಾಪ್ರಾಣ ಇದೆ, ಅಮೋಘ ಗ ಅಲ್ಲಿ ಕೂಡ ಅಷ್ಟೆ. ಪುಂಡರೀಕಾಕ್ಷೋ ವೃಷಕರ್ಮ ಅಲ್ಲೂ ದೀರ್ಘ ಇದೆ, ಪುಂಡರೀಕಾಕ್ಷೋ ದೀರ್ಘ ಇದೆ. ನಂತರ ವೃಷಕರ್ಮ ದೀರ್ಘ ಇದೆ. ಆನಂತರ ವೃಷಾ ಕಪಿಹಿ ಇಷ್ಟು. ಇಲ್ಲಿ ಮೊದಲು ಯಾವುದು ಅಂದ್ರೆ ವಸುಹು ಅಂತ ದೇವರಿಗೆ ಹೆಸರು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಸವೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಇಲ್ಲಿ ಅರ್ಥ ಏನಂತ ಹೇಳಿದ್ರೆ, ವಸು ಅಂದ್ರೆ ಅಷ್ಟವಸುಗಳು ಅಂತ ಕೇಳಿದ್ದೇವೆ ನಾವು. ಆ ಅಷ್ಟವಸುಗಳ ಒಳಗೆ ಇವನು ಕೂತಿದ್ದಾನೆ ಭಗವಂತ. ಏನಂದ್ರೆ ವಸು ಅಂತ ಹೆಸರಲ್ಲೇ ಕೂತಿದ್ದಾನೆ. ಏನು ವಸು ಅಂತ ಹೇಳಿದ್ರೆ ಏನಂದ್ರೆ, ವಾ ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠವಾದ ಅಂತ, ವರಿಷ್ಠ. ಸು ಅಂದ್ರೆ ಸುಖ, ಶ್ರೇಷ್ಠವಾದ ಸುಖ ಉಳ್ಳವನಾಗಿ ಎಲ್ಲಾ ವಸುದೇವತೆಗಳೊಳಗೆ ಕೂತಿದ್ದಾನೆ. ಅದಕ್ಕೆ ಅವನಿಗೆ ವಸು ಅಂತ ಹೆಸರು ದೇವರಿಗೆ. ಇನ್ನು ವಸುಮನಃ ಅಂತ ದೇವರಿಗೆ ಹೆಸರು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಸುಮನಸೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಏನು ವಸುಮನ ಅಂತ ಹೇಳಿದ್ರೆ ಏನು ನೋಡಿ, ಎಷ್ಟು ಚಂದವಾದ ಒಂದು ಭಗವಂತನ ನಾಮ ಇದು ಅಂದ್ರೆ, ವಸು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬಂಗಾರ ಅಂತ, ಮನಃ ಅಂತ ಹೇಳಿದ್ರೆ ಮನಸ್ಸು, ಬಂಗಾರದಂತ ಮನಸ್ಸಂತೆ ದೇವರದ್ದು. ನೋಡಿ ಅದಕ್ಕೆ ಅವನನ್ನು ವಸುಮನ ಅಂತ ಕರೀತಾರೆ ದೇವರದ್ದು. ಅಂದ್ರೆ ಬಂಗಾರದಂತ ಮನಸ್ಸು ಅಂತ ಹೇಳಿದ್ರೆ, ದೇವರು ಯಾರ ಬಗ್ಗೆಯೂ ಕೆಟ್ಟದನ್ನು ಯೋಚನೆ ಮಾಡಲ್ಲ, ಯಾರಿಗೂ ಕೆಟ್ಟದನ್ನ ಬಯಸಲ್ಲ ದೇವರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಕಷ್ಟವನ್ನ ಕೊಡ್ತಾನೆ ದೇವರು, ಯಾಕಂದ್ರೆ ಅವನು ಮಾಡಿದ ಪಾಪದ ಫಲವಾಗಿ, ಅದು ಬೇಜಾರಿಂದಲೇ ದೇವರು ಕೊಡ್ತಾನೆ ಹೊರತು ಖುಷಿಯಿಂದಲ್ಲ. ಅದರಿಂದಾಗಿ ದೇವರು ತಾನೇ ಏನ್ ಸ್ವಂತವಾಗಿ ಏನು ಇಚ್ಛೆ ಪಡ್ತಾನೆ ಅಂದ್ರೆ, ಅಯ್ಯೋ ಇವನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಇವನು ಒಳ್ಳೆಯದನ್ನು ಮಾಡುವಂತಾಗಲಿ ಅಂತ. ಆದರೆ ಅವನ ಸ್ವಭಾವ ಅಂತದ್ದು ಕೆಟ್ಟ ಸ್ವಭಾವ, ಅದು ಕೇಳಲ್ಲ. ಅದು ಹಂದಿಯನ್ನು ನಾವು ಎಷ್ಟು ಕರೆದು ತಂದು ಸ್ನಾನ ಮಾಡಿಸಿ ಅದಕ್ಕೆ ನಾವು ಪರಿಮಳ ದ್ರವ್ಯ ಹಾಕಿದರೂ ಕೂಡ ಯಾವ ರೀತಿ ಮಲವನ್ನು ಕಂಡು ಕೂಡಲೇ ಓಡಿ ಹೋಗ್ತದೆ, ಕೊಳಚೆ ಕಂಡು ಕೂಡಲೇ ಓಡಿ ಹೋಗ್ತದೆ, ಹಾಗೆ ಕೆಟ್ಟ ಮನುಷ್ಯರು. ಆದರೆ ಭಗವಂತ ಯಾವತ್ತೂ ಅಂಥವ್ರ ಬಗ್ಗೆಯೂ ಕೆಟ್ಟದ್ದನ್ನು ನೆನೆಸುವವನಲ್ಲ. ಅದಕ್ಕೆ ಬಂಗಾರದಂಥ ಮನಸ್ಸಿನವನು ದೇವರು ಅಂತ ಹೇಳುವುದೇನೆ ವಸುಮನಃ ಅಂತ ಹೇಳ್ತದೆ. ನಂತರ ಮುಂದಿನದ್ದು ಸತ್ಯ ಅಂತ ಭಗವಂತನನ್ನು ಕರೀತಾರೆ. ಇದೇ ನಮಸ್ಕಾರ ಮಾಡಬೇಕಾದ್ರೆ ಸತ್ಯಾಯ ನಮಃ ಅಂತ. ಸತ್ಯ ಅಂತ ಹೇಳಿದ್ರೆ ಏನಂದ್ರೆ ಸಾಧು ಗುಣೋಪೇತ ಅಂತ, ಒಳ್ಳೆ ಗುಣದಿಂದ ದೇವರು ಕೂಡಿದವನು ಅಂತ. ದೇವರಲ್ಲಿದೆ ಎಂಥ ಗುಣಗಳು ಅಂದ್ರೆ, ಹುಡುಕಿದ್ರೂ ಒಂದು ದುರ್ಗುಣ ದೇವರಲ್ಲಿ ಇಲ್ಲವಂತೆ. ಎಲ್ಲ ಒಳ್ಳೆ ಗುಣಗಳೇ ಇರುವುದಂತೆ ದೇವರಲ್ಲಿ, ಬಹಳ ಒಳ್ಳೆ ಗುಣಗಳು ಸಂಪೂರ್ಣವಾಗಿದೆ. ಒಂದೊಂದು ಒಳ್ಳೆ ಗುಣಗಳು ಸಂಪೂರ್ಣವಾಗಿದೆ ದೇವರಲ್ಲಿ. ಅಂದ್ರೆ ಅದಕ್ಕೆ ಹೇಳುದು, ದೇವರು ಸಾಮಾನ್ಯ ಒಳ್ಳೆಯವನಲ್ಲ, ತುಂಬಾ ಒಳ್ಳೆಯವನು ದೇವರು. ದೇವರಷ್ಟು ಒಳ್ಳೆಯವನು ಇನ್ನೊಬ್ಬ ಇಲ್ಲವೇ ಇಲ್ಲ. ಅದಕ್ಕೆ ಅವನನ್ನು ಸತ್ಯ ಅಂತ ಕರೀತಾರೆ ಭಗವಂತನನ್ನ. ನಂತರ ಸಮಾತ್ಮ ಅಂತ ಕರೀತಾರೆ. ಸಮಾತ್ಮ ಅಂತ ಹೇಳಿದ್ರೆ, ಸಮ ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವ, ಸಮಾನ. ಸಮಾನವಾಗಿ ಆತ್ಮ ಅಂದ್ರೆ ಜೀವರನ್ನ ಕಾಣುವವನು ಅಂತ. ಭಗವಂತ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾನೆ, ಯಾರಲ್ಲೂ ಭೇದ ಭಾವ ಮಾಡುವುದಿಲ್ಲ ದೇವರು, ಯಾರಿಗೂ ಭೇದ ಭಾವ ಮಾಡುವುದಿಲ್ಲ. ಹೌದ್ರಿ, ಯಾರಿಗೂ ಭೇದ ಭಾವ ಮಾಡುವುದಿಲ್ಲ ಅಂದ್ರೆ, ಒಬ್ಬರನ್ನು ಶ್ರೀಮಂತರನ್ನಾಗಿ ಮಾಡ್ತಾನೆ, ಒಬ್ಬರನ್ನು ಬಡವರನ್ನಾಗಿ ಮಾಡ್ತಾನೆ, ಒಬ್ಬರಿಗೆ ಕಣ್ಣು ಕೊಡ್ತಾನೆ, ಇನ್ನೊಬ್ಬರಿಗೆ ಕಣ್ಣು ಕೀಳ್ತಾನೆ, ಇದೆಲ್ಲ ದೇವರೇ ಮಾಡುತ್ತಾನೆ. ಕೆಲವರನ್ನು 100 ವರ್ಷ ಇಡ್ತಾನೆ, ಕೆಲವು ವರ್ಷ, ಕೆಲವರನ್ನು 20 ವರ್ಷಕ್ಕೆ ತೆಗೆದು ಬಿಡ್ತಾನೆ, ಸಾಯಿಸಿಬಿಡ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ದು ದೇವರಿಗೆ ಯಾರ ಬಗ್ಗೆಯೂ ಕೂಡ ಸ್ವಲ್ಪವೂ ದೇವರಿಗೆ ಕೆಟ್ಟ ಭಾವನೆ ಇಲ್ಲ, ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇರ್ತಾನೆ ದೇವರು. ಆದ್ರೆ ಏನ್ ಮಾಡ್ತೀರಿ, ಅವರವ್ರು ಮಾಡಿದ್ದಕ್ಕೆ ಫಲ ಕೊಡ್ಲೇಬೇಕು ತಾನೆ. ಇವಾಗ ಯಾವ ರೀತಿ ಒಬ್ಬ ಅಧ್ಯಾಪಕ ಸಮವಾಗಿ ವಿದ್ಯಾರ್ಥಿಗಳನ್ನ ನೋಡ್ತಾನೆ ಅಂತ ಯಾಕೆ ಗೊತ್ತಾಗತ್ತೆ ಹೇಳಿ? ಅವರು ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಏನು ಬರೆದಿದ್ದಾರೆ ಅದಕ್ಕೆ ಸರಿಯಾಗಿ ಮಾರ್ಕ್ ಕೊಟ್ಟಾಗ ಮಾತ್ರ ತಾನೆ, ಅಂಕಗಳನ್ನು ಕೊಟ್ಟಾಗ ಮಾತ್ರ ತಾನೆ. ಹಾಗೆ ಮಾತ್ರ ಅವ್ರು ಏನು ಬರೆದಿರ್ತಾರೋ ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಕೊಡ್ತಾರೆ, ಒಂಚೂರು ಆಚೀಚೆ ಮಾಡೋಲ್ಲ ಅಂತ. ಹಾಗೆ ಭಗವಂತ ಎಲ್ಲಾ ಜೀವರಾಶಿಗಳು ಏನು ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ, ಎಷ್ಟು ಮಾಡ್ತಾರೆ ಅಷ್ಟೇ. ಅದಕ್ಕಾಗಿ ನೋಡಿ, ಯಾವತ್ತೂ ದೇವರು ನಾವು ಹಚ್ಚಿಕೊಂಡ್ರೆ ಅವನು ಹಚ್ಚಿಕೊಳ್ತಾನೆ. ಅದು ನಾವು ಎಷ್ಟು ಹಚ್ಚಿಕೊಳ್ತೇವೆ ಅಷ್ಟು ಹಚ್ಚಿಕೊಳ್ತೇವೆ.
ಇಲ್ಲದ್ರಿಲ್ಲ. ಇವಾಗ ಹನುಮಂತನನ್ನ ದೇವ್ರು ಯಾಕೆ ಅಷ್ಟು ಅನುಗ್ರಹ ಮಾಡ್ತಾನೆ ಅಂದ್ರೆ, ಹನುಮಂತ ಅಷ್ಟು ಹಚ್ಚಿಕೊಳ್ತಾನೆ ರಾಮನನ್ನ, ಅಷ್ಟು ಹಚ್ಚಿಕೊಳ್ತಾನೆ, ಅಷ್ಟು ತಾನು ಪ್ರೀತಿ ಮಾಡ್ತಾನೆ, ಭಕ್ತಿ ಮಾಡ್ತಾನೆ. ಅದಕ್ಕನುಗುಣವಾಗಿ ರಾಮಚಂದ್ರ ಅವನನ್ನು ಭಕ್ತಿ ಮಾಡ್ತಾನೆ. ಯಾವತ್ತೂ ಕೂಡ ಅಷ್ಟೇ, ಪಾಂಡವರು ಅಷ್ಟು ಹಚ್ಚಿಕೊಂಡ್ರು ಕೃಷ್ಣನನ್ನ, ಅದಕ್ಕೆ ಕೃಷ್ಣ ಅಷ್ಟು ಹಚ್ಚಿಕೊಂಡ ಹೊರತು ಅವನಿಗೆ ಇಲ್ದಿದ್ರೆ ಏನಿಲ್ಲ. ಅದಕ್ಕೆ ಸಮಾತಮ ಅಂತ ಕರೀತಾರೆ ಭಗವಂತನನ್ನ, ಎಲ್ಲರನ್ನು ಸಮಾನವಾಗಿ ಕಾಣುವವನೊಂದು ಸಂಹಿತ ಅಂತ ಮುಂದಿನದ್ದು. ಇದಕ್ಕೆ ನಾವು ನಮಸ್ಕಾರ, ಹಿಂದಿನದ್ದು ಸಮಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು, ಈ ನಾಮಕ್ಕೆ ಸಂಹಿತಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ಸಂಹಿತ ಅಂತ ಹೇಳಿದ್ರೆ ಸಮ್ಯಕ್ ಮಿತ, ಚೆನ್ನಾಗಿ ತಿಳಿಯಲ್ಪಡ್ತಾನೆ. ಯಾರಿಂದ? ಜ್ಞಾನಿಗಳಿಂದ. ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳುವವರು ಯಾರು ಅಂದರೆ ಜ್ಞಾನಿಗಳು. ಹಾಗಂದ್ರೆ ಸಂಪೂರ್ಣವಾಗಿ ಅಂತ ಅರ್ಥ ಅಲ್ಲ, ಚೆನ್ನಾಗಿ ಅಂದರೆ ತಿಳಿಯುವುದನ್ನು ಸರಿಯಾಗಿ ತಿಳ್ಕೊಳ್ತಾರೆ. ಉಳಿದವರು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ಇಲ್ಲ, ತಪ್ಪು ತಪ್ಪು ತಪ್ಪಾಗೇ ತಿಳ್ಕೊಳ್ತಾರೆ. ನೋಡಿ, ದೇವರ ಬಗ್ಗೆ ಸರಿಯಾಗಿ ತಿಳಿಯುವುದೇ ಕಷ್ಟ. ಯಾಕಂತ ಹೇಳಿದ್ರೆ ದೇವರು ನಮ್ಮ ಹಾಗಲ್ವಲ್ಲ. ಹಾ, ಅದರಿಂದಾಗಿ ದೇವರನ್ನು ಚೆನ್ನಾಗಿ ತಿಳಿಯುವವರು ಯಾರು ಅಂದರೆ ಜ್ಞಾನಿಗಳ ಅನುಭವದಿಂದ. ಇವಾಗ ಒಬ್ಬರ ಬಗ್ಗೆ, ವ್ಯಕ್ತಿ ಬಗ್ಗೆ ನಾವು ಕೇಳಿ ತಿಳಿತೇವೆ, ಕೇಳಿ ತಿಳಿದ್ರೂ ಕೂಡ ಎಷ್ಟು ತಿಳಿಯಲಿಕ್ಕಾಗತ್ತೆ ಹೇಳಿ? ಏನೋ ಅವರು ಭಾರಿ ಒಳ್ಳೆಯವರು ಹಾಗೆ ಹೀಗೆ ಎಲ್ಲ ಕೇಳಿ ತಿಳಿತೇವೆ. ಆದರೆ ಯಾವಾಗ ಅವರೊಟ್ಟಿಗೆ ಹೋಗಿರ್ತೇವೆ ಆವಾಗಲೂ ಗೊತ್ತಾಗುತ್ತೆ. ಅವರು ಒಳ್ಳೆಯವರ ಕೆಟ್ಟವರ ಅಂತ ಹೇಳೋದು ಅವರೊಟ್ಟಿಗೆ ಹೋಗಿ ಇದ್ದಾಗ, ಅದು ಒಂದೆರಡು ದಿನ ಅಲ್ಲ, ಕೆಲವು ತಿಂಗಳುಗಳ ಗಂಟಲೆ ಇಟ್ಟಾಗ ಗೊತ್ತಾಗುತ್ತೆ ಇವರು ಒಳ್ಳೆಯವರು ಕೆಟ್ಟವರು ಅಂತ. ಬರೀ ಕೇಳಿದ ಕೂಡಲೇ ಗೊತ್ತಾಗೋಲ್ಲ, ಬರೀ ಓದಿದ ಕೂಡಲೇ ಗೊತ್ತಾಗೋಲ್ಲ. ಹಾಗೆ ಜ್ಞಾನಿಗಳು ಭಗವಂತನ ಒಟ್ಟಿಗಿರ್ತಾರೆ, ಭಗವಂತನ ಹತ್ರ ಮಾತಾಡ್ತಾರೆ, ಇಷ್ಟೆಲ್ಲ ಮಾಡಿ ದೇವರು ಅಂದರೆ ಏನಂತ ಅರ್ಥ ಮಾಡ್ಕೊಳ್ತಾರೆ. ಈ ರೀತಿ ಸಮ್ಮಿತ, ಜ್ಞಾನಿಗಳಿಂದ ಚೆನ್ನಾಗಿ ತಿಳಿಯಲ್ಪಡುವವನು. ಸಮಹ ಮುಂದಿನದು, ಸಮಾಯ ನಮಃ ನಮಸ್ಕಾರ ಮಾಡೋದು. ಸಮ ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಒಳಗೂ ದೇವರು ಸಮವಾಗಿರ್ತಾನೆ, ವಿಷಮತೆ ಅನ್ನೋದಿಲ್ಲ. ಇದನ್ನು ಸಮದರ್ಶನ ಅಂತ ಕರೀತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ. ಅಂದರೆ ಒಂದು ನಾಯಿ ಇರಬಹುದು, ನಾಯಿ ಒಳಗೂ ದೇವರು ಹಾಗೆ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಒಂದು ಹಸುವಿನೊಳಗೆ ಹೇಗಿದ್ದಾನೋ ಹಾಗೆ ನಿರ್ದೋಷ ಗುಣಪೂರ್ಣ ಎಲ್ಲ ಕಡೆಯೂ ಕೂಡ ಅಷ್ಟೇ ದೇವರು. ಒಬ್ಬ ಚಾಂಡಾಲನ ಒಳಗೆ ಹೇಗೆ ಕೂತಿದ್ದಾನೋ ಬ್ರಾಹ್ಮಣನೊಳಗೂ ಹಾಗೆ ಕೂತಿರೋದು. ಚಾಂಡಾಲ ಏ ಅವನ ಮೈಲಿಗೆ ಅಂತ ದೇವರಲ್ಲಿ ನಾನು ಕೂರೋಲ್ಲ ಅಂತಲ್ಲ, ಅಥವಾ ಸ್ವಲ್ಪ ಕೂರ್ತೇನೆ ಅಂತಲ್ಲ, ಬ್ರಾಹ್ಮಣನಲ್ಲಿ ಏ ನಾನು ತುಂಬ ಕೂರ್ತೇನೆ ಆ ರೀತಿ ಇಲ್ಲವೇ ಇಲ್ಲ. ದೇವರು ಎಲ್ಲರ ಒಳಗೂ ಒಂದೇ ರೀತಿ ಕೂತಿದ್ದಾನೆ. ಆದರೆ ವ್ಯತ್ಯಾಸ ಏನಂತ ಹೇಳಿದ್ರೆ, ಅವನ ಇರುವಿಕೆ ಮಾತ್ರ ಕೆಲವು ಕಡೆ ಗೊತ್ತಾಗತ್ತೆ, ಕೆಲವು ಕಡೆ ಗೊತ್ತಾಗಲ್ಲ ಅಷ್ಟೆ. ಹೇಗಂತ ಹೇಳಿದ್ರೆ, ಇವಾಗ ಬ್ರಾಹ್ಮಣನಲ್ಲಿ ಗೊತ್ತಾಗತ್ತೆ, ಒಳ್ಳೆ ಅನುಷ್ಠಾನ ಮಾಡುವ ಬ್ರಾಹ್ಮಣ ಆದರೆ ಅವನೊಳಗೆ ದೇವರು ಕೂತಿದ್ದಾನೆ, ಯಾಕಂದ್ರೆ ಅವನ ಬಾಯಲ್ಲಿ ಏನಾದರೂ ಹೇಳಿದ ಅಂದರೆ ಸತ್ಯ ಆಗತ್ತೆ. ಕೆಲವರಲ್ಲಿ ಗೊತ್ತಾಗೋಲ್ಲ, ದೇವರಿರೋದು ಗೊತ್ತಾಗೋಲ್ಲ. ಇಷ್ಟೇ, ಹಸುವಿನ ಸೇವೆ ಮಾಡಿದರೆ ನಮಗೆ ಫಲ ಸಿಗತ್ತೆ, ನಾಯಿಯ ಸೇವೆ ಮಾಡಿದರೆ ಫಲ ಸಿಗೋಲ್ಲ. ಅಲ್ಲಿ ದೇವರು ಕೂತಿದ್ದಾನೆ ನೋಡಿ, ಅದಕ್ಕೆ ನಾಯಿಗೂ ಅವಮಾನ ಮಾಡಬಾರದು. ಹಾಗಂದ್ರೆ ನಾಯಿಗೆ ಪೂಜೆ ಮಾಡ್ಲಿಕ್ಕೆ ಹೋಗೋಲ್ಲ, ಯಾಕಂತೇಳಿದ್ರೆ ಆ ಪೂಜೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಹಸುವಿಗೆ ಪೂಜೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಇದು ಯಾವ ರೀತಿ ಅಂತ ಹೇಳಿದ್ರೆ, ನಾಲ್ಕು ಬಲ್ಬುಗಳು, ನಾಲ್ಕು ಬಲ್ಬುಗಳಿಗೂ ನಾವು ಒಂದೇ ರೀತಿ ಕರೆಂಟನ್ನು ಕೊಡ್ತೇವೆ, ಎಲ್ಲದಕ್ಕೂ ಕೂಡ 100 volts ಅಂಡ್ ಹಾಗೆ ಕೊಡ್ತೇವೆ. ಕೊಟ್ಟರೂ ಕೂಡ ಒಂದು ಪ್ರಕಾಶಮಾನವಾಗಿ ಉರಿತದೆ, ಒಂದು ಬಲ್ಬು ಬಹಳ ಪ್ರಕಾಶಮಾನವಾಗಿ ಉರಿದು ಇಡೀ ಕೋಣೆಗೆಲ್ಲ ಬೆಳಕು ಕೊಡುತ್ತದೆ. ಇನ್ನೊಂದು ಬಲ್ಬ್ ಏನಿದೆ ಅದು ಅಷ್ಟೇ ಉರಿದ್ರೂ ಕೂಡ ಬೆಳಕು ಕೊಡುವುದಿಲ್ಲ. ಅದು ಕಾರಣ ಏನಂದರೆ, ಅದಕ್ಕೆ ಕಪ್ಪು ಪೈಂಟ್ ಬಳಿದು ಬಿಟ್ಟಿದ್ದಾರೆ. ಆ ಬಲ್ಬಿಗೆ ಕಪ್ಪು ಬಣ್ಣವನ್ನು ಬಳದರೆ ಅದರಿಂದ ಬೆಳಕು ಬರೋಲ್ಲ, ಆದರೆ ವಾಸ್ತವಿಕವಾಗಿ ಕರೆಂಟ್ ಅಷ್ಟೇ ಅದಕ್ಕೂ ಪಾಸ್ ಆಗ್ತಾ ಇದೆ, ಆದರೆ ಆ ಬೆಳಕು ಹೊರಗೆ ಬರ್ತಾ ಇಲ್ಲ. ಇನ್ನೊಂದಕ್ಕೆ ಏನು ಅಂತ ಹೇಳಿದ್ರೆ, ನೀಲಿ ಬಣ್ಣ ಅದಕ್ಕೆ ಇನ್ನೊಂದು ಬಲ್ಬಿಗೆ ಹಾಕಿದ್ದಾರೆ, ಅವಾಗ ಏನು ಅಂತ ಹೇಳಿದ್ರೆ ಸ್ವಲ್ಪ ಬೆಳಕು ಬರ್ತಾ ಇರ್ತದೆ. ಹೀಗೆ ನೋಡಿ, ನಾವೆಲ್ಲ ಏನಂದ್ರೆ ಬಲ್ಬುಗಳಿದ್ದಾಗೆ, ದೇವರು ಕರೆಂಟ್ ಇದ್ದಾಗೆ, ಎಲ್ಲರಲ್ಲೂ ಒಂದೇ ರೀತಿ ಕರೆಂಟ್ ಹೋದರೂ ಕೂಡ ಬಲ್ಬು ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಒಳಗೆ ಕರೆಂಟ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ವಾ ಬಲ್ಬು ಸರಿ ಇಲ್ವಾ ಅಂದರೆ ಎಲ್ಲ ಕೊಳೆಯಿಂದ ತುಂಬಿಕೊಂಡಿದೆಯಾ, ಅವಾಗ ಗೊತ್ತಾಗೋಲ್ಲ. ಒಳಗಿರುವ ಕರೆಂಟ್ ಒಂದೇ, ಅದೇ ರೀತಿ ಭಗವಂತ ಎಲ್ಲರೊಳಗೂ ಒಂದೇ ರೀತಿ ಕೂತಿದ್ದಾನೆ. ಅದಕ್ಕೆ ಅವನನ್ನು ಸಮಹ ಅಂತ ಕರೀತಾರೆ ಭಗವಂತನನ್ನು. ನಂತರ ಅಮೋಘ ಅಂತ ಭಗವಂತನೇ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಮೋಘಾಯ ನಮಃ ಅಂತ. ಏನು ಅಮೋಘ ಅಂತ ಹೇಳಿದ್ರೇನು? ಓಘ ಅಂದರೆ ವ್ಯರ್ಥ, ಅಮೋಘ ಅಂದರೆ ದೇವರಲ್ಲಿ ವ್ಯರ್ಥವಾದದ್ದೊಂದು ಇಲ್ವೇ ಇಲ್ವಂತೆ. ನಿಮಗೇನು ಅಂದರೆ, ದೇವರು ಒಂದು ನೋಡಿದ ಅಂತ ತಿಳ್ಕೊಳ್ಳಿ, ನೋಡಿದ ಅಂದರೆ ಅದು ವ್ಯರ್ಥವಾಗಿ ನೋಡಿದಲ್ಲ, ಮತ್ತೆ ಆ ವಸ್ತು ಉದ್ಧಾರ ಆಯಿತು ಅಂತ ಅರ್ಥ. ಅವನು ನೋಡಿದ ಅಂತ ಹೇಳಿದ್ರೆ ಅನುಗ್ರಹ ಮಾಡಲಿಕ್ಕೆ ನೋಡಿದ್ದ ಅವನು ದೇವರು. ಒಂದು ಮಾತು ಆಡಿದ, ಆ ಮಾತು ವ್ಯರ್ಥ ಅಲ್ಲ, ಮತ್ತೆ ಆ ಮಾತು ಸಾರ್ಥಕವೇ. ದೇವರು ಮನಸ್ಸಿನೊಂದು ಎಣಿಸಿದ,
ಹೀಗೆ ಮಾಡಬೇಕು ಅಂತ, ಅದು ಸಾರ್ಥಕವೇ ಆಗೋಲ್ಲ ಅಂತ ಇಲ್ವೇ ಇಲ್ಲ. ಈ ರೀತಿ ನೋಡಿ, ಭಗವಂತ ದೇವರೊಂದು ಕೈ ಎತ್ತಿದ, ಸುಮ್ ಸುಮ್ಮನೆ ದೇವ್ರ ಕೈ ಎತ್ತಲ್ಲ, ಮತ್ತೆ ಅದರಿಂದ ಒಂದು ಕಾರಣ ಇದ್ದೇ ಇದೆ, ಅದಾಗೇ ಆಗತ್ತೆ. ಈ ರೀತಿ ಪ್ರತಿಯೊಂದು ದೇವರು ಏನೇನು ಮಾಡ್ತಾನೆ, ಹೇಳ್ತಾನೆ, ನೋಡ್ತಾನೆ, ಮುಟ್ತಾನೆ, ಮೂಸ್ತಾನೆ, ತಿಂತಾನೆ, ಪ್ರತಿಯೊಂದು ಕೂಡ ಸಾರ್ಥಕವೇ ಹೊರತು ಯಾವುದು ವ್ಯರ್ಥ ಅಲ್ಲ. ಅದಕ್ಕೆ ಅವನನ್ನು ಅಮೋಘ ಅಂತ ಕರೀತಾರೆ ದೇವರನ್ನು. ನಂತರ ಪುಂಡರೀಕಾಕ್ಷ ಅಂತ ದೇವರನ್ನು ಕರೀತಾರೆ. ಯಾಕೆ ಪುಂಡರೀಕಾಕ್ಷ ಅಂತ ದೇವರನ್ನು ಕರೀತಾರೆ ಅಂದ್ರೆ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪುಂಡರೀಕಾಕ್ಷಾಯ ನಮಃ ಅಂತ. ನಮ್ಮ ಈ ಹೃದಯ ಏನಿದೆ, ಕಮಲ ಇದ್ದಾಗಿದೆ, ಅಂದರೆ ಕೆಳಮುಖವಾಗಿರುವ ಕಮಲದಾಗೆ ನಮ್ಮ ಹೃದಯ ಇದೆ. ಆ ಹೃದಯವನ್ನೆಲ್ಲ ವ್ಯಾಪಿಸಿಕೊಂಡು ದೇವರು ಕೂತಿದ್ದಾನೆ. ಅಂದರೆ ಇಡೀ ದೇಹದಲ್ಲಿ ದೇವಸ್ಥಾನ ಅಂದರೆ, ಇದೊಂದು ದೇವಸ್ಥಾನ ಇದ್ದರೆ ನಮ್ಮ ದೇಹ, ಅದರ ಗರ್ಭಗುಡಿ ಯಾವುದು ಅಂತ ಹೇಳಿದ್ರೆ ನಮ್ಮ ಹೃದಯ. ಆ ಹೃದಯದಲ್ಲಿ ಕೂತಿಕೊಂಡಿರುವವ, ಅದು ಪುಂಡರೀಕ ಅಂತ ಹೇಳಿದ್ರೆ ನಮ್ಮ ಹೃದಯ. ಅದನ್ನು ಅಕ್ಷ್ಣೋತಿ ಅಂದರೆ ಆ ವ್ಯಾಪಿಸಿಕೊಂಡು ಕೂತವನು ದೇವರು, ಅದಕ್ಕೆ ಅವನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ. ನಂತರ ವೃಷಕರ್ಮ ಅಂತ ಕರೀತಾರೆ. ಎಂಥ ಭಗವಂತನಿಗೆ ಯಾಕೆ ವೃಷಕರ್ಮ ಅಂತ ಹೇಳ್ತಾರೆ ಅಂದರೆ, ನಾವು ಹಿಂದೆ ವೃಷಾಕಪಿ ಅಂತ ಕೇಳಿದ್ವು, ಇಲ್ಲಿ ಮತ್ತೆ ವೃಷಕರ್ಮ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೃಷಕರ್ಮಣೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ವೃಷಕರ್ಮ ಅಂತ ಹೇಳಿದ್ರೆ, ಭಗವಂತ ಏನೇ ಒಂದು ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಕರ್ಮ, ದೇವರ ಕರ್ಮ ಅದು ಯಾವ ರೀತಿ ಆಗಿರುತ್ತದೆ ಅಂತ ಹೇಳಿದ್ರೆ, ಭಗವಂತನ ಪ್ರತಿಯೊಂದು ಕರ್ಮವೂ ಕೂಡ ಭಕ್ತರಿಗೆ ಅಭೀಷ್ಟವನ್ನು ಸುರಿಸುವಂತಹದ್ದಾಗಿರುತ್ತದೆ. ಅಭೀಷ್ಟ ಸುರಿಸುವಂತಹ ಕರ್ಮವುಳ್ಳವನು ದೇವರು. ಅಂದರೆ ಅಭೀಷ್ಟ ಸುರಿಸುವಂತಹ ಕರ್ಮ ಅಂತ ಹೇಳಿದ್ರೆ, ಇವಾಗ ದೇವರೊಂದು ಕೆಲಸ ಏನು ಅಂದ್ರೆ, ಇವಾಗ ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ ಅಂತ ತಿಳ್ಕೊಳ್ಳಿ. ಗೋವರ್ಧನ ಪರ್ವತ ಎತ್ತಿದವತ್ತು ಅದು ಯಾಕೋಸ್ಕರ ಅಂತ ಹೇಳಿದ್ರೆ, ಎಲ್ಲ ಗೋಪಾಲಕರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಗೋಪಿಕಾಸ್ತ್ರೀಯರ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಅವರ ಅಭೀಷ್ಟ ಏನಿದೆ, ಅಯ್ಯೋ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡು ಅಂತ, ಅದನ್ನು ಮಾಡ್ಲಿಕ್ಕೆ. ಅಷ್ಟು ಮಾತ್ರ ಅಲ್ಲ, ಅವತ್ತಿಂದ ಇವತ್ತಿನವರೆಗೆ ಯಾರು ಆ ಗೋವರ್ಧನ ಗಿರಿಯನ್ನ ಭಗವಂತ ಎತ್ತಿದ ಅಂತ ಸ್ಮರಣೆ ಮಾಡ್ಕೊಳ್ತಾನೆ, ಅವನ ಮನಸ್ಸಿನ ಅಭೀಷ್ಟವನ್ನ ಪೂರ್ಣ ಮಾಡ್ತಾನೆ ದೇವರು. ಅದಕ್ಕೆ ಅವನಿಗೆ ವೃಷಕರ್ಮ ಅಂತ ಹೆಸರು. ಅಂತ ಹೇಳಿದ್ರೆ ಭಕ್ತರ ಅಭೀಷ್ಟವನ್ನು ಸುರಿಸುವ ಪ್ರತಿಯೊಂದು ಕರ್ಮವುಳ್ಳವನು ಯಾವುದು, ಅದಕ್ಕೆ ಹೇಳುವುದು ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಗೋಪೀ ಜನಜಾರ ಎಂದರೆ ಸಾಲದೆ, ಹೆಣ್ಮಕ್ಳಿಂದೆ ಹೋದ, ಅಯ್ಯೋ ಅದು ವ್ಯರ್ಥ ಅಲ್ಲ, ಅದನ್ನು ನೆನಪು ಮಾಡಿಕೊಂಡ್ರೆ ನಾವೇನಾದರೂ ಅಂತೆ ಕೆಲಸ ಮಾಡಿದ್ರೆ ಕಳೆದು ಬಿಡ್ತಾನಂದು. ಹೀಗೆ ಪ್ರತಿಯೊಂದು ದೇವರದ್ದು ಭಕ್ತರ ಅಭೀಷ್ಟವನ್ನು ಸುರಿಸುವ ಕರ್ಮಗಳು. ಇನ್ನು ವೃಷಾಕೃತಿ ಅಂತ ಹೇಳ್ತಾರೆ. ವೃಷಾಕೃತಿ ಅಂತ ಹೇಳಿದ್ರೆ ಭಗವಂತನ ಆಕೃತಿ ಅಂದರೆ, ಭಗವಂತ ಇಲ್ಲಿ ಅವತಾರ ಮಾಡಿ ಬರ್ತಾನೆ. ಯಾಕೋಸ್ಕರ ಅಂದರೆ, ವೃಷ ಅಂದರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಏನು ಅಂದರೆ ಧರ್ಮ ಅಂತ. ಧರ್ಮದ ಸಂಸ್ಥಾಪನೆಗಾಗಿ ತಾನಿಲ್ಲಿ ಅವತಾರ ಮಾಡಿ ಬರುವವನು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಯುಗೇ ಯುಗೇ ಅಂತ, ಆ ಧರ್ಮ ಸಂಸ್ಥಾಪನೆಗಾಗಿ ತಾನು ಅನೇಕ ಅವತಾರಗಳಿಂದ ಇಳ್ಕೊಂಡ್ಬರುತ್ತಾನೆ. ಅದಕ್ಕಾಗಿ ಭಗವಂತನಿಗೆ ವೃಷಾಕಪಿ ಅಂತ ಹೆಸರು, ವೃಷಾಕೃತಿ ಅಂತ. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ವೃಷಾಕೃತಯೇ ನಮಃ ಅಂತ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು.